ಈಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಶಾಂತಿ 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 ಎರಡು ಕೈಗಳು ನಮಸ್ಕಾರ ಸ್ಥಿತಿಗೆ ತಲೆಬಾಗಿ ಭಕ್ತಿಯಿಂದ ಪತಂಜಲಿಯ ಪತಂಜಲಿ ಮಹರ್ಷಿಗಳ ಪಾದಗಳಿಗೆ ನಮಸ್ಕಾರವನ್ನು ಸಲ್ಲಿಸಿ ಆತ್ಮೇರೆ ನಮಸ್ಕಾರ ಶುಭೋದಯ ನಾನು ನಿಮ್ಮ ಅನಂತಜಿ ಯೋಗ ವಿಸ್ಮಯ ಟ್ರಸ್ಟಿಂದ ಹತ್ಮೇರೆ ಇವತ್ತು ಮೂವತ್ತ್ನಾಲ್ಕನೇ ದಿನ ನಾಳೆ ಒಂದು ದಿನ ಇದೆ ಬೆಳಗಿನ ಜಾವ ನಾನು ನೀವು ಖುಷಿ ಖುಷಿಯಾಗಿ ಅನೇಕ ಸದ್ವಿಚಾರಗಳ ಜೊತೆಯಲ್ಲಿ ಅನೇಕ ಆಯಾಮದ ಆರೋಗ್ಯ ಇರ್ಬೋದು ಒಂದು ರೀತಿ ಲೈಕ್ ಆಧ್ಯಾತ್ಮನೂ ಇದೆ ಇಲ್ಲಿ ಅಂದರೆ ಕೇವಲ ಯೋಗ ಕ್ಲಾಸ್ ಥರ ಇಲ್ಲ ಇಲ್ಲಿ ಅಥವಾ ಯೋಗ ಸೆಷನ್ ಥರ ಇಲ್ಲ ಇಲ್ಲಿ ಆಯುರ್ವೇದ ಇದೆ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಸನಾತನ ಸಂಸ್ಕೃತಿ ಹೀಗೆ ಅನೇಕ ಆಯಾಮದಲ್ಲಿ ನಾನು ವಿಚಾರಗಳನ್ನು ತಿಳಿಸ್ತಾ ತಿಳಿಸ್ತಾ ಅಭ್ಯಾಸವನ್ನು ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿವರೆಗೂ ತುಂಬ ಜನ ವಾಚ್ ಮಾಡಿದ್ದಾರೆ ಹಾಂ ಕಳೆದ ಹದಿನೈದು ದಿನ ಲೈವ್ ಪ್ರೋಗ್ರಾಮ್ ಬರೋದ್ರೊಳಗೇ ಹೆಚ್ಚು ಕಮ್ಮಿ ಮೋರ್ ದೆನ್ ಹತ್ತತ್ರ ಮೂರು ಮೂರುವರೆ ಮೂರು ಮುಕ್ಕಾಲು ಲಕ್ಷ ಜನ ವಾಚ್ ಮಾಡಿದರು ಈಗ ಹತ್ತತ್ರ ಆರು ಲಕ್ಷ ಜನಕ್ಕೆ ಬಂದು ನಿಂತಿದ್ದೀರಾ ಬಹುಶಃ ನಾಳೆ ಕಾರ್ಯಕ್ರಮ ಮುಗಿಯೋದ್ರಲ್ಲಿ ಆರು ಲಕ್ಷ ಜನ ವೀವರ್ಸ್ನ ಕ್ರಾಸ್ ಮಾಡ್ತೀವಿ ನಾವು ಆಗಲಿ ಆದ ಇವತ್ತು ನಾನೊಂದೆರಡು ತುಂಬ ಮುಖ್ಯವಾದಂಥ ವಿಚಾರಗಳನ್ನ ಇವತ್ತು ನಾನು ತಿಳಿಸ್ಬೇಕು ಅಂತ ಮಾಡಿದ್ದೀನಿ ಯೋಗಾಸನಗಳು ಅಂತ ಬಂದಾಗ ಈ ಶ್ರೇಷ್ಠವಾದ ಆಸನಗಳು ಬರ್ತವೆ ಹಾಗೆ ಪರಿಪೂರ್ಣ ಆಸನಗಳು ಅಂತ ಬರ್ತವೆ ಈ ಮೂರನ್ನು ನಾನು ನಿಮಗೆ ಹೇಳಲೇಬೇಕು ಇದು ಹೇಳದಲ್ಲೇ ಈ ಫೇಸ್ಬುಕ್ ಲೈವನ್ನು ನಾವು ಸಮಾಪ್ತಿ ಮಾಡಿದರೆ ಖಂಡಿತ ಅದು ಪರಿಪೂರ್ಣತೆ ಆಗೋದಿಲ್ಲ ಒಂದು ಪರಿಪೂರ್ಣ ಆಸನ ಯಾವುದು ಅಂದರೆ ಸೂರ್ಯ ನಮಸ್ಕಾರ ಆಸನ ಅದನ್ನು ನಾನು ನಿಮಗೆ ಹೇಳಿದ್ದೀನಿ ಯಾವ ಯೋಗಾಸನಗಳು ಯಾವ ಪ್ರಾಣಾಯಾಮಗಳು ಇದ್ರ ಮುಂದೆ ಹತ್ತಿರ ಬರಕ್ಕೆ ಸಾಧ್ಯ ಇಲ್ಲ ಹಾಗೆ ಎಲ್ಲವನ್ನೂ ಒಳಗೊಂಡಂಥ ಒಂದು ರೀತಿ ಏನು ಲೈಕ್ ಅಂತ ಹೇಳ್ಬೋದು ಆ ರೀತಿ ಒಂದು ಅಭ್ಯಾಸ ಅದನ್ನು ಪರಿಪೂರ್ಣ ಆಸನ ಅಂತ ಕರೀತಾರೆ ಸೂರ್ಯ ನಮಸ್ಕಾರ ಆಸನ ಹಾಗೆ ಎರಡನೇದು ಬಹಳ ಮುಖ್ಯವಾಗಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಈ ಪರಿಪೂರ್ಣ ಆಸನ ಎಷ್ಟು ಮುಖ್ಯನೋ ಇದು ನೂರು ಪಷ್ಟು ಮುಖ್ಯವಾಗಿರಬೇಕು ಒಂದು ರಾಜ್ಯಕ್ಕೆ ರಾಜ ಹೇಗೆ ಬಹಳ ಮುಖ್ಯನೋ ಹಾಗೆ ರಾಜನಿಗೆ ರಾಣಿ ಹೇಗೆ ಬಹಳ ಮುಖ್ಯವಾದ ಪಾತ್ರ ವಹಿಸ್ತಾಳೋ ಹಾಗೆ ಒಂದು ರಾಜ್ಯಕ್ಕೆ ಮಂತ್ರಿ ಹೇಗೆ ತುಂಬ ಮುಖ್ಯವಾದ ಪಾತ್ರ ವಹಿಸ್ತಾನೋ ಹಾಗೆ ಯೋಗಾಸನಕ್ಕೆ ಆಸನಗಳ ರಾಜ ಶಿರ್ಸಾಸನ ಆಸನಗಳ ರಾಣಿ ಸರ್ವಾಂಗಾಸನ ಆಸನಗಳ ಮಂತ್ರಿ ನಮಸ್ಕಾರಾಸನ ಇದು ಮೂರು ಅತೀ ಮುಖ್ಯ ರಾಜ ರಾಣಿ ಮಂತ್ರಿ ಈ ಮೂರು ಜನ ಐಕ್ಯತೆಯಿಂದ ಅಪಾರವಾದ ಜ್ಞಾನ ವಿವೇಕದೊಂದಿಗೆ ಇದ್ದರೆ ತಾಳ್ಮೆಯೊಂದಿಗೆ ಹೇಗೆ ಇಡೀ ರಾಜ್ಯ ಸುಭಿಕ್ಷೆಯಿಂದ ಕೂಡಿರುತ್ತೋ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಕೂಡಿರುತ್ತೋ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ಹೇಗೆ ಚೆನ್ನಾಗಿರ್ತಾರೋ ಹಾಗೆ ಈ ಮೂರು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡು ಸರಿಯಾಗಿ ಯಾರು ಫಾಲೋ ಮಾಡ್ತಾರೋ ಅವರಿಗೆ ಎಲ್ಲ ಅಭ್ಯಾಸಗಳು ಸಿದ್ಧಿಸ್ತವೆ ಜೊತೆಯಲ್ಲಿ ಅವರಿಗೆ ಕಳ್ಕೊಂಡಂಥ ಅಂದರೆ ಏನಾದರೂ ಸಮಸ್ಯೆಗಳನ್ನು ಮಾಡಿಕೊಂಡು ಅವ್ರು ಏನನ್ನು ಕಳ್ಕೊಂಡಿರ್ತಾರೋ ದೈಹಿಕ ಲಾಭಗಳನ್ನು ಆ ಎಲ್ಲ ಲಾಭಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂಥ ಶ್ರೇಷ್ಠವಾದ ಯೋಗಾಸನ ಆಸನಗಳ ರಾಜ ಶೀರ್ಷಾಸನ ಆಸನಗಳ ರಾಣಿ ಸರ್ವಾಂಗಾಸನ ಈ ಎರಡನ್ನೂ ತೋರಿಸ್ತಾ ಇದ್ದೀನಿ ಇವತ್ತು ಅಭ್ಯಾಸ ಮಾಡಿ ಹಾಗೆ ಆಸನಗಳ ಪರಿಪೂರ್ಣ ಆಸನ ಅಥವಾ ಆಸನಗಳ ಮಂತ್ರಿ ಅಂತ ಕರಿಬೋದು ಸೂರ್ಯ ನಮಸ್ಕಾರ ಆಸನ ಹಿಂದಿನ ಎಪಿಸೋಡಲ್ಲಿ ಒಂದು ವಾರ ನಿರಂತರವಾಗಿ ಮಾಡಿದೀವಿ ತುಂಬ ಸ್ಪಷ್ಟವಾಗಿ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ನನ್ನ ಯೋಗ್ಯತಾ ಅನುಸಾರ ಚೆನ್ನಾಗೇ ನೆನಪಿರಲಿ ಈ ಕೇವಲ ಈ ಎರಡು ಅಭ್ಯಾಸ ಅಲ್ಲ ಇದ್ರ ಜೊತೆಗೆ ಹಲಾಸನ ಹಾಗೆ ಸಿಂಹಾಸನವನ್ನು ಕೂಡ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ ಏಕೆಂದರೆ ಸುಮಾರು ಇಲ್ಲಿವರೆಗೂ ಹತ್ತತ್ರ ಇಪ್ಪತ್ತ ಇಪ್ಪತ್ತಿಪ್ಪತ್ತೆರಡೂವರೆ ಸಾವಿರ ಜನ ಥೈರಾಯ್ಡ್ ಬಗ್ಗೆ ಕೇಳಿದ್ದಾರೆ ದಯವಿಟ್ಟು ಥೈರಾಯ್ಡ್ ಬಗ್ಗೆ ಹೇಳಿ ಎಲ್ಲ ಅಭ್ಯಾಸಗಳ ಬಗ್ಗೆ ಹೇಳಿಕೊಡ್ತಿದ್ರೆ ಥೈರಾಯ್ಡ್ ಬಗ್ಗೆ ನೀವು ಎಕ್ಸ್ಕ್ಲೂಸಿವಾಗಿ ಹೇಳ್ಕೊಟ್ಟಿಲ್ಲ ಅಂತ ಥೈರಾಯ್ಡ್ ಬಗ್ಗೆ ನಾನು ಹೇಳ್ತಾನೇ ಇದ್ದೀನಿ ಸ್ಟಾರ್ಟಿಂಗ್ ಡೇಸಲ್ಲಿ ವಾರ್ಮಿಂಗ್ ಲೂಸನಿಂಗ್ ಮಾಡ್ಕೋಬೇಕಾದ್ರೆ ಯಾವ ಅಭ್ಯಾಸ ಥೈರಾಯ್ಡನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಅಂತ ಹೇಳಿದ್ದೀನಿ ಹಾಗೆ ಮರೆಯೋದು ಬೇಡ ಸ್ಟ್ಯಾಂಡಿಂಗ್ ಆಸನಸಲ್ಲಿ ಯಾವ್ಯಾವ ಯೋಗಾಸನಗಳು ಥೈರಾಯ್ಡ್ ಗ್ಲ್ಯಾಂಡನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಅಂತ ಹೇಳಿದ್ದೀನಿ ಕುತ್ಕೊಂಡು ಮಾಡ್ತಕ್ಕಂಥ ಅಭ್ಯಾಸದಲ್ಲಿ ಯಾವ್ಯಾವ ಅಭ್ಯಾಸಗಳು ಥೈರಾಯ್ಡ್ ಗ್ಲ್ಯಾಂಡನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಅಂತ ಹೇಳಿದ್ದೀನಿ ಮಲಿಗೆ ಮಾಡ್ತಕ್ಕಂಥ ಅಭ್ಯಾಸದಲ್ಲಿ ಯಾವುದು ಬಹಳ ಲಾಭದಾಯಕ ಅಂತ ಹೇಳಿದ್ದೀನಿ ಇನ್ನು ಹೊಟ್ಟೆ ಮೇಲೆ ಮಲಗಿ ಮಾಡ್ತಕ್ಕಂಥ ಅಷ್ಟೂ ಅಭ್ಯಾಸಗಳು ಥೈರಾಯ್ಡ್ ಗ್ಲ್ಯಾಂಡನ್ನು ಆಕ್ಟಿವೇಟ್ ಮಾಡುವಂಥ ಅಭ್ಯಾಸಗಳು ಅಂತ ಹೇಳಿದ್ದೀನಿ ಪ್ರಾಣಾಯಾಮದಲ್ಲಿ ಕೂಡ ನಾನು ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತಾ ಬಂದಿದ್ದೀನಿ ಹಾಗೆ ಯಾರೇ ಥೈರಾಯ್ಡ್ ಇದ್ದವರು ಈ ಅಭ್ಯಾಸಗಳನ್ನು ಮಾಡಬೇಕಾದ್ರೆ ದಯವಿಟ್ಟು ಒಂದು ಎರಡು ಮೂರು ಸ್ಪೂನು ಶುದ್ಧವಾಗಿ ಮರದ ಗಾಣದಲ್ಲಿ ತಯಾರಿಸಿರ್ತಕ್ಕಂಥ ಕೊಬ್ಬರಿ ಎಣ್ಣೆಯನ್ನು ಕುಡಿದು ಆ ನಂತರ ನೀವು ಅಭ್ಯಾಸ ಮಾಡಿ ಅಂತ ಕೂಡ ಹೇಳಿದ್ದೀನಿ ಅಭ್ಯಾಸದ ಬಗ್ಗೆ ನಾನೆಲ್ಲೂ ನಿಮಗೆ ಏನು ಕಮ್ಮಿ ಮಾಡಿಲ್ಲ ಡಯಾಬಿಟಿಸ್ ಬಗ್ಗೆ ಹೇಗೆ ಹೇಳಿದೀನೋ ಪ್ಯಾಂಕ್ಲಾಸನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ಕಿಡ್ನಿಯನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಹೇಗೆ ಹೇಳಿದನೋ ಹೊಟ್ಟೆ ಬೊಜ್ಜನ್ನು ಕರಗಲಿಕ್ಕೆ ಕರ್ಗಿಸ್ಕೊಳ್ಳಿಕ್ಕೆ ಯಾವ ರೀತಿ ಹೇಳಿಕೊಟ್ಟಿದ್ದೀನಿ ಸೊಂಟ ನೋವು ಅಂದರೆ ಲೋವರ್ ಬ್ಯಾಕ್ ಪೇಯ್ನನ್ಗೆ ಸರಿ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ಹೇಗೆ ಹೇಳ್ಕೊಟ್ಟಿದ್ದೀನೋ ಹೃದಯ ಶ್ವಾಸಕೋಶನ ಕ್ಲೀನ್ ಮಾಡಿ ಸ್ಟ್ರೆಂಥನ್ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನೋ ಹಾಗೆ ಆರ್ಥ್ರೈಟಿಸಿಗೆ ಸಂಧಿವಾತಗಳಿದ್ದರೆ ಏನೇನು ಅಭ್ಯಾಸ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನೋ ಅದಕ್ಕಿಂತ ಹೆಚ್ಚು ಅಭ್ಯಾಸಗಳನ್ನು ಥಾರ್ ನಾನು ಹೇಳಿಕೊಟ್ಟಿದ್ದೀನಿ ಹಾಗಾಗಿ ಯಾಕೆ ಹತಾಶೆ ಹಾಗೆ ನೀವು ವಾಟ್ಸಪ್ಪಲ್ಲಿ ಏನು ಕಳಿಸ್ತೀರೋ ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಸಿಕ್ಸ್ ಡಬಲ್ ಟು ಸಿಕ್ಸ್ ಸೆವೆನ್ ಈ ನಂಬರಿಗೆ ಕಳಿಸಿದ್ದನ್ನೆಲ್ಲ ನಮ್ಮ ಹುಡುಗರು ನೋಟ್ ಮಾಡಿಡ್ತಾರೆ ಯಾರ್ಯಾರು ಎಷ್ಟೆಷ್ಟು ಪ್ರಶ್ನೆ ಕೇಳ್ತಿದ್ದಾರೆ ಯಾವ ಪ್ರಶ್ನೆಗಳಿಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು ಸೆಕೆಂಡು ಥರ್ಡು ಫೋರ್ತ್ ಪ್ರಯಾರಿಟಿ ಕೊಡಬೇಕು ಅಂತ ಖಂಡಿತ ಅನೇಕ ನನ್ನ ಅಸಿಸ್ಟೆಂಟ್ಗಳು ನನ್ನ ಜೊತೇಲಿ ಕೆಲಸ ಮಾಡೋರು ಎಲ್ಲರೂ ಅವರವರ ಊರಿಗೆ ಲಾಕ್ಡೌನಿಗೆ ಕಳಿಸಿದ್ದೀವಿ ಆದರೆ ನಾನಿರೋ ಜಾಗದಲ್ಲೇ ಒಂದಿಷ್ಟು ಜನಗಳ ಸಹಕಾರ ತೊಗೊಂಡು ಖಂಡಿತ ಕೆಲಸ ಮಾಡ್ತಾಯಿದ್ದೀವಿ ಇದ್ದೀವಿ ಮೇಲೆ ನಾನು ಯಾವಾಗಲೂ ಪರಿಪೂರ್ಣವಾಗಿ ಕೊಡುವಂಥ ಕೆಲಸವನ್ನು ಕಳೆದ ಏಳು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ಅಪರಿಪೂರ್ಣವಾಗಿ ನಾನು ಯಾವುದೂ ಕೊಡಲಿಕ್ಕೆ ಹೋಗೋಲ್ಲ ನನಗೇನು ಗೊತ್ತಿದೆಯೋ ಅದನ್ನು ನಾನು ಪರಿಪೂರ್ಣವಾಗಿ ಕೊಡ್ತೀನಿ ಆದರೆ ನನಗೆ ಗೊತ್ತಿರೋದೆಲ್ಲದೂ ಪರಿಪೂರ್ಣ ಅಂತಕ್ಕಂಥ ಭ್ರಮೆ ಅಹಂಕಾರ ಯಾವುದೂ ಇಲ್ಲ ನನಗೆ ಗೊತ್ತಿರೋದು ಅಲ್ಪ ಆ ಅಲ್ಪವನ್ನು ಸಂಪೂರ್ಣವಾಗಿ ಕೊಡುವಂಥ ಪ್ರಯತ್ನ ಖಂಡಿತ ನಾನು ಮಾಡಿದ್ದೀನಿ ಮಾಡ್ತಾಯಿದ್ದೀನಿ ಮುಂದಿನ ಜೀವಿತಾವಧಿಯ ಕೊನೆವರೆಗೂ ಆ ಕೆಲಸ ಮಾಡ್ತೇನೆ ಈಗ ಮೇಲೆ ಮೊದಲಿಗೆ ನಾವು ಗಮನಿಸೋಣ ಸಿಂಹಾಸನ ಹೇಗೆ ಸಿಂಹಾಸನ ಮಾಡಬೇಕು ಅಂತ ಫಸ್ಟ್ ನಾನು ತೋರಿಸ್ಕೊಡ್ತೀನಿ ಸಿಂಹಾಸನದಿಂದ ಏನು ಲಾಭ ಸಿಗುತ್ತೆ ಅಂತ ಹೇಳ್ತೀನಿ ದಯವಿಟ್ಟು ನೋಟ್ಬುಕ್ ಪೆನ್ ತಗೊಂಡು ನೋಟ್ ಮಾಡ್ಕೊಂಬಿಡಿ ಅಭ್ಯಾಸದ ಹೆಸರು ಸಿಂಹಾಸನ ಹೆಸರೇ ಸಿಂಹದಷ್ಟು ತಾಕತ್ತು ಇರುತ್ತೆ ಅಂತ ಸಿಂಹಾಸನ ಘರ್ಜನೆ ಗರ್ಜಿಸುವ ವಿಧಾನ ಹಾಗೆ ಕೂರುವ ಭಂಗಿ ಇದೆರಡು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಹಾಗೆ ಆ ಗರ್ಜಿಸುವ ತರಂಗ ಏನು ನಮ್ಮ ದೇಹದ ಮೇಲೆ ಪರಿಮಾಣ ಪರಿಣಾಮ ಮಾಡುತ್ತೆ ಅಂತ ಕೂಡ ಹೇಳ್ತೀನಿ ನೋಟ್ ಮಾಡ್ಕೊಂಬಿಡಿ ಪಾಯಿಂಟ್ ಒನ್ ಪದೇ ಪದೇ ತೇಗ್ ಇರುತ್ತಲ್ಲ ಈ ತೇಗಿನಿಂದ ನಿವಾರಣೆ ಮಾಡುತ್ತೆ ಅಂದರೆ ತೇಗಿನ ಸಮಸ್ಯೆ ಅಂದರೆ ಪದೇ ಪದೇ ಗೊರ್ ಗೊರ್ ಅಂತ ಇರ್ತಾರೆ ಶಿವಮೊಗ್ಗದಲ್ಲಿ ಒಂದು ಲೇಡಿ ಬಂದಿತ್ತು ಅವ್ರ ಹೇಳೋದು ಬೇಡ ಆ ಎಮ್ಮ ಒನ್ ಅವರ್ ಪ್ರೋಗ್ರಾಮಲ್ಲಿ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಂದಿ ಎಂಬತ್ತರಿಂದ ನೂರು ಸರಿ ಕೆಟ್ಟದಾಗಿ ತೇಗೋದು ಆ ತೇಗಿದ್ರೆ ಇಡೀ ಶಿವಮೊಗ್ಗದಲ್ಲಿ ನಮ್ಮ ಶಿಬಿರ ಏನು ಅಟೆಂಡ್ ಮಾಡಿದ್ರು ಆ ನೂರಾರು ಜನ ತಿರುಗಿ ತಿರುಗಿ ನೋಡೋರು ಅಸಹಾಯ ಮಾಡ್ಕೊಳ್ಳೋರು ಊಟ ಮಾಡಬೇಕಾದ್ರೆ ಅಲ್ಲ ಅಸಹಾಯ ಮಾಡ್ಕೊಳ್ತಾ ಅಷ್ಟು ಕೆಟ್ಟ ಅಷ್ಟು ತೇಗಿಂದ ಒದ್ದಾಡ್ತಾಯಿರ್ತಾರೆ ಪ್ರತಿ ಒಂದು ಊರಲ್ಲೂ ನಾನು ಸಾವಿರಾರು ಜನನ ತೋರಿಸ್ಬಲ್ಲೆ ನೂರಾರಲ್ಲ ಸಾವಿರ ಸಾವಿರ ಜನನ ನಾನು ಪ್ರತಿ ಒಂದು ಜಿಲ್ಲಾ ತಾಲ್ಲೂಕು ಕೇಂದ್ರದಲ್ಲಿ ನಾನು ಹುಡುಕಿ ಹುಡುಕಿ ತೋರಿಸ್ಬಲ್ಲೆ ಅಷ್ಟು ಸಂಪರ್ಕಕ್ಕೆ ಬಂದಿದ್ದಾರೆ ಇಂಥ ತೇಗಿನ ಸಮಸ್ಯೆಯಿಂದ ಒಳಗಾಗಿ ಒದ್ದಾಡ್ತಿರ್ತಾರಲ್ಲ ಅವರಿಗೆ ಬಹಳ ಲಾಭದಾಯಕ ತೇಗಿನ ಸಮಸ್ಯೆಯಿಂದ ಹೊರ ಹೋಗೋಕ್ಕೆ ಸಿಂಹಾಸನ ಹಾಗೆ ಮತ್ತೊಂದು ಹೆಣ್ಣುಮಕ್ಕಳು ಪ್ರಾಬ್ಲಮ್ ನೂರಾರು ಕಡೆ ಕಾರ್ಯಕ್ರಮ ಮಾಡಿದ್ದೀವಿ ಇಲ್ಲಿವರೆಗೂ ಹೆಚ್ಚು ಕಮ್ಮಿ ಮುನ್ನೂರ ಐವತ್ತೊಂದು ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ನಾವು ಮಾಡಿದ್ದೀವಿ ಈ ಮುನ್ನೂರ ಐವತ್ತೊಂದು ಕಾರ್ಯಕ್ರಮಗಳಲ್ಲಿ ನಮಗೆ ಅರ್ಥ ಆಗಿರೋದೇನು ಅಂದರೆ ಹೆಣ್ಮಕ್ಳದ್ದು ಒಂದು ದೊಡ್ಡ ಸಂಕಟ ಏನಪ್ಪ ಅಂದರೆ ಪಕ್ಕದಲ್ಲಿ ಇರ್ತಕ್ಕಂಥ ಪತಿ ದೇವರು ಗೊರ್ ಗೊರ್ರ್ ಗೊರ್ರ್ ಅಂತ ಗೊರಕೆ ಇದ್ರೆ ಹಾಸಿಗೆ ಹೊದಕ್ಕೆ ತಗೊಂಡೋಗಿ ಪಕ್ಕದ ರೂಮಲ್ಲಿ ಹಾಲಲ್ಲಿ ಮಲಗುವಂಥ ನೂರಾರು ಹೆಣ್ಣುಮಕ್ಕಳನ್ನು ನಾನು ಗಮನಿಸಿದ್ದೀನಿ ನೋಡಿದ್ದೀನಿ ಅಪ್ಲಿಕೇಶನ್ ಫಾರಮಲ್ಲಿ ಬರ್ಕೊಟ್ಟಿದ್ದಾರೆ ಕೆಟ್ಟು ಗೊರಕೆ ಸರ್ ಮಲಗಿದ್ರು ಅಂದರೆ ಇಡೀ ಬಿಲ್ಡಿಂಗ್ ನಡಗಬೇಕು ಆ ಲೆವೆಲಲ್ಲಿ ಗೊರಕೆ ಹೊಡಿತಾರೆ ಅಸಹ್ಯವಾಗಿರುತ್ತೆ ಕಿವಿ ಚಿಟ್ಟ ಮಗು ಸಮೇತ ಕರ್ಕೊಂಡು ನಮ್ಮ ಪಕ್ಕದಲ್ಲಿ ಹೋಗ್ಬಿಡ್ತೀನಿ ಅಂತ ಹಾಗೆ ಎಷ್ಟೊಂದು ಜನ ಗಂಡು ಮಕ್ಕಳು ಸರ್ ನಾನು ಕೆಟ್ಟು ಗೊರಕೆ ನಾನು ಗೊರಕೆ ಮಾಡೋದ್ರಿಂದ ತುಂಬ ಮನೇಲಿ ಡಿಸ್ಟರ್ಬ್ ಆಗ್ತಿದೆ ನನಗೂ ಾರ್ ಬಾಗ್ತಿದೆ ಹೋದ ಕಡೆ ಕಡೆ ಅಸಹ್ಯ ಆಗಿ ನಾನು ಎಷ್ಟೊಂದು ಕಡೆ ನೆಂಟ್ರ ಮನೆಗೆ ಸ್ನೇಹಿತರು ಮನೆಗೆ ಹೋಗೋದೇ ಬಿಟ್ಟಿದ್ದೀನಿ ಹೋದರೂ ಸಂಜೆ ಒಳಗೆ ಬರ್ತೀನಿ ಅಲ್ಲಿ ಮಲಗ್ತಾ ಇಲ್ಲ ಅಂತ ಅನೇಕ ಜನರು ನೀವು ನನಗೆ ಹೇಳಿದಿರ ಅಪ್ಲಿಕೇಶನ್ ಫಾರ್ಮಲ್ಲಿ ಕೊಟ್ಟಿದ್ದೀರ ಈ ಗೊರಕೆ ಶಬ್ದದಿಂದ ಸಂಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕೆ ಒಳ್ಳೆಯ ಅಭ್ಯಾಸ ಸಿಂಹಾಸನ ಗೊರಕೆ ಯಾಕೆ ಬರುತ್ತೆ ಹೊಟ್ಟೆ ಗಲೀಜಾಗುತ್ತೆ ಹೊಟ್ಟೆ ಗಲೀಜಾದಾಗ ಕಫ ಆಗುತ್ತೆ ಆ ಕಫ ನೀವು ಮಲಗಿದಾಗ ಗಂಟ್ಲ ಹತ್ರ ಬಂದು ಕೂರುತ್ತೆ ಅಂದರೆ ಬಾಡಿ ಕೂತಿರೋ ಬಾಡಿ ಕೆಳಗೆ ಬರೋದರಿಂದ ಅದು ಕೆಳಗಡೆ ಹೋಗಿ ಪಾಸಾಗಿ ಸ್ವಚ್ಛ ಆಗೋದ್ರ ಬದಲು ಗಂಟ್ಲತ್ತಿರ ಶೇಖರಣೆ ಆಗುತ್ತೆ ಗಂಟ್ಲ ಹತ್ರ ಶೇಖರಣೆ ಆದಾಗ ಕಿರ್ನಾಲ್ಗೆಗೆ ತಾಗುವಂಥ ಸಂಭವ ಬಂದಾಗ ಕೆಮ್ಮು ಬರುತ್ತೆ ಅಥವಾ ಹಾಗೆ ಇದ್ದರೆ ಉಸಿರಾಟದ ಕ್ರಿಯೆಗೆ ತೊಂದರೆ ಆಗೋದ್ರಿಂದ ಆ ಶಬ್ದ ಬರುತ್ತೆ ಇದು ರೀಸನ್ ಇದನ್ನು ಹೇಗೆ ಸರಿ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತೀನಿ ವಾಟ್ ಈಸ್ ದ ರೀಸನ್ ಅಲ್ಲಿ ಏನೇನು ತಪ್ಪು ಮಾಡ್ತೀರಂತ ಅದಕ್ಕಿಂತ ಮುಂಚೆ ಇವತ್ತು ಆ ಅಭ್ಯಾಸದಿಂದ ಸಿಗೋ ಲಾಭ ಅಂದರೆ ಸಿಂಹಾಸನದಿಂದ ಇದು ಎರಡು ಒಂದು ಥರ ಲಾಭ ಸಿಕ್ಕರೆ ಮೂರನೇ ಲಾಭ ಮತ್ತೆ ಬರ್ತೀನಿ ಎಲ್ಲ ಹೆಣ್ಮಕ್ಳು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಅಂಡರ್ಲೈನ್ ಹಾಕ್ಕೊಳ್ಳಿ ತುಂಬ ಬೇಜಾರಿಂದ ನೀವು ನನಗೆ ಮೆಸೇಜ್ ಮಾಡಿದ್ದೀರಲ್ಲ ಒಬ್ರಲ್ಲ ಇಬ್ಬರಲ್ಲ ಸಾವಿರಾರು ಜನ ಥೈರಾಯ್ಡ್ ಗ್ಲ್ಯಾಂಡನ್ನು ತುಂಬ ಚೆನ್ನಾಗಿ ಸ್ಟಿಮ್ಯುಲೇಟ್ ಮಾಡುತ್ತೆ ಥೈರಾಯ್ಡ್ ಹಾರ್ಮೋನ್ ಟಿ ಎಸ್ ಎಚ್ ಹಾರ್ಮೋನ್ ಏನಿದೆಯಲ್ಲ ಈ ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗದಂಗೆ ನೋಡ್ಕೊಳ್ಳುತ್ತೆ ಸಿಂಹಾಸನ ಇದು ಬಹಳ ಲಾಭದಾಯಕವಾದಂಥ ಅಭ್ಯಾಸ ಸಿಂಹಾಸನ ಇಷ್ಟು ಲಾಭಗಳು ಅದರಲ್ಲಿ ಸಿಗುತ್ತೆ ದಯವಿಟ್ಟು ಗಮನ ಕೊಡಿ ಈಗ ಅಭ್ಯಾಸವನ್ನು ಪ್ರಾರಂಭ ಮಾಡ್ತೀನಿ ಅದಕ್ಕೂ ಮುಂಚೆ ಒಂದೆರಡು ಮಾತು ಹೇಳಿ ನಾನು ಹೋಗಿಬಿಡ್ತೀನಿ ಯಾಕೆಂದ್ರೆ ಎರಡು ಮಾತು ಹೇಳಿದಲ್ಲಿ ಅಭ್ಯಾಸಕ್ಕೆ ಹೋಗೋದು ಒಳ್ಳೆಯದಲ್ಲ ಇವತ್ತು ನಾಳೆ ಎರಡೇ ದಿನ ನಾನು ಬೆಳಗಿನ ಜಾವ ನಿಮ್ಮ ಜೊತೆಯಲ್ಲಿ ಇಷ್ಟು ಸುಂದರವಾದ ಶಾಂತವಾದ ಹಕ್ಕಿಗಳ ಕಲರವದ ಮಧ್ಯೆ ಮಾತಾಡಲಿಕ್ಕೆ ಅವಕಾಶ ಸಿಗ್ತಾ ಇರೋದು ನಾಳೆ ಈ ಕಾರ್ಯಕ್ರಮ ಸಮಾಪ್ತಿಯಾಗುತ್ತೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಅಂತ ಹೇಳಿದ್ದೆ ಸಾವಿರಾರು ಜನ ಅದಕ್ಕೆ ಖಂಡಿತ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿದಿರ ನೂರಾರು ಜನ ಈಗ ಆಲ್ರೆಡಿ ಕೈ ಜೋಡಿಸಿದಿರ ನಿನ್ನೆ ಸಾಯಂಕಾಲದೊಳಗೆ ನಿಮ್ಮೆಲ್ಲರಿಂದ ನಮಗೆ ಸಹಕಾರ ಸಿಕ್ಕಿರೋದು ಎರಡು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗಳು ಎರಡು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಅಂದರೆ ಐದು ಸಾವಿರ ಕಮ್ಮಿ ಎರಡೂವರೆ ಲಕ್ಷ ರೂಪಾಯಿ ನೀವು ನಮ್ಮ ಅಕೌಂಟಿಗೆ ಹಾಕಿದ್ರೆ ಇನ್ನು ಎರಡೂವರೆ ಲಕ್ಷ ರೂಪಾಯಿ ಮಾತ್ರ ಬೇಕಾಗಿರೋದು ಅಂದರೆ ನಮಗೆ ಐದು ಲಕ್ಷ ರೂಪಾಯಿ ಬೇಕು ಅದರ ಮೇಲಿಂದ ಏನು ಖರ್ಚಿದೆಯೋ ಅದನ್ನೆಲ್ಲ ನಾವೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀವಿ ನಿಮ್ಮ ಕಡೆಯಿಂದ ನಮಗೆ ಸಹಕಾರ ಬರಬೇಕಾಗಿರೋದು ಇನ್ನು ಕೇವಲ ಎರಡೂವರೆ ಲಕ್ಷ ರೂಪಾಯಿ ದಯವಿಟ್ಟು ಮತ್ತೊಮ್ಮೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಆತ್ಮೀಯವಾಗಿ ಪ್ರೀತಿಯಿಂದ ಭಕ್ತಿಯಿಂದ ಕಳಕಳಿಯಿಂದ ನನ್ನ ಮೇಲಿನ ಗೌರವದಿಂದ ತುಂಬ ಸಂತೋಷವಾಗಿ ನೀವು ಕೊಟ್ಟಿದ್ದೀರಾ ಅತ್ಯಂತ ಬಡತನದಲ್ಲಿ ಇರ್ತಕ್ಕಂಥವ್ರು ಅವತ್ತಿಂದ ಅವತ್ತು ದುಡಿಮೆ ಮಾಡಿ ಊಟ ಮಾಡೋರು ಸಮೇತ ಐನೂರು ಸಾವಿರ ರೂಪಾಯಿ ಹಾಕಿದ್ದೀರ ಉಳ್ಳೋರು ಅನೇಕ ಜನರಿದ್ದೀರ ಇಲ್ಲಿವರೆಗೂ ಹತ್ತತ್ರ ನಾವು ಆರು ಲಕ್ಷ ಜನನ ನಾವು ರೀಚ್ ಆಗ್ತಾ ಇದ್ದೀವಿ ಆದರೆ ನೀವೆಲ್ಲರೂ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರೋದು ಕೇವಲ ನೂರ ಒಂದು ಜನ ಮಾತ್ರ ಇನ್ನು ಉಳಿದವರೆಲ್ಲ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಸ್ಯಾಲ್ರಿ ಬಂದಮೇಲೆ ನಾವು ನಿಮಗೆ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿದ್ದೀರಾ ಖಂಡಿತ ನಿಮ್ಮ ಸಹಕಾರ ತೊಗೊಳ್ತೀವಿ ಯಾಕೆಂದರೆ ಈ ಭಾಗದಲ್ಲಿ ನಾನು ಬಲಭಾಗದಲ್ಲಿ ಅಗ್ನಿ ಮೂಲೆ ಬರುತ್ತೆ ಈ ಭಾಗದಲ್ಲಿ ಪ್ರಸಾದ ಮಂದಿರ ಹಾಗೆ ಪ್ರಸಾದ ನಿಲಯವನ್ನು ನಾವು ಮಾಡ್ತಾ ಇದ್ವಿ ಅದಕ್ಕೊಂದು ಹೆಚ್ಚು ಕಮ್ಮಿ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಬೇಕಾಗುತ್ತೆ ಹಾಗೆ ತಟ್ಟೆ ಲೋಟ ಪಾತ್ರೆ ಸ್ಟೌಗಳು ಎಲ್ಲವೂ ಬೇಕಾಗುತ್ತೆ ಅದೆಲ್ಲವನ್ನೂ ನಾವು ಮಾಡಬೇಕು ಅದಕ್ಕೆ ಅನೇಕ ದಾನಿಗಳು ಇಲ್ಲೊಂದು ಟ್ರಸ್ಟ್ ಮಾಡ್ತಾ ಇದ್ವಿ ಯೋಗ ಸ್ವಾಮಿಯ ಜೀರ್ಣೋದ್ಧಾರ ಟ್ರಸ್ಟ್ ಅಂತೇಳಿ ಸಮಿತಿ ಅಂತ ಅದಕ್ಕೆ ಅಕೌಂಟ್ ಕೊಡ್ತೀನಿ ಯಾಕೆಂದರೆ ನನ್ನ ಅಕೌಂಟಿಗೆ ನೀವು ಮೋರ್ ದ್ಯಾನ್ ಫೈವ್ ಲ್ಯಾಕ್ಸ್ ಹಾಕಿದರೆ ಸುಮ್ಮನೆ ಅನ್ಯಾಯವಾಗಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಹಾಗಾಗಿ ಐದು ಲಕ್ಷಕ್ಕೆ ನಾನು ಮಿತಿಯನ್ನು ಮಾಡ್ಕೊಂಡಿದ್ದೀನಿ ಅಷ್ಟೇ ಸಾಕು ಅಂತ ಹೇಳಿ ಈಗ ಆಲ್ರೆಡಿ ಎರಡೇ ದಿನದಲ್ಲಿ ಎರಡೂವರೆ ಲಕ್ಷ ಐದು ಸಾವಿರ ಕಮ್ಮಿ ಎರಡೂವರೆ ಲಕ್ಷ ರೂಪಾಯಿನ ನೀವು ಕೊಟ್ಟಿದರೆ ಇನ್ನೊಂದು ಎರಡು ಮೂರು ದಿನ ನೀವು ಸಹಕಾರ ಕೊಟ್ಟರೆ ಖಂಡಿತ ಐದು ಲಕ್ಷ ರೂಪಾಯಿ ಸಂಗ್ರಹ ಆಗುತ್ತೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮನಃಪೂರಕವಾದ ಧನ್ಯವಾದ ನಾನು ಮತ್ತು ನನ್ನ ಇಡೀ ತಂಡ ದೇವಸ್ಥಾನದ ಪರಣ ಪರವಾಗಿ ಭಗವಂತನ ಒಂದು ಶ್ರೇಷ್ಠವಾದ ಕೆಲಸದ ಪರವಾಗಿ ನಾವು ಧನ್ಯವಾದ ಹೇಳ್ತಾ ಇದ್ವಿ ಹಾಗೆ ನೀವು ಯಾರ್ಯಾರು ಏನೇನು ಅಮೌಂಟ್ ಅನ್ನೋದನ್ನು ಕೂಡ ನಾನೊಂದು ಲಿಸ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಹಾಕ್ತೀನಿ ತಾವೆಲ್ಲರೂ ಗಮನಿಸ್ಬೋದು ಯಾರ್ದಾದ್ರೂ ಹೆಸರು ಬಿಟ್ಟು ಹೋಗಿದರೆ ದಯವಿಟ್ಟು ಹೆಸರನ್ನು ಕೊಡಿ ಖಂಡಿತ ಸೇರಿಸ್ತೀವಿ ಹಾಗೆ ಈ ಎಲ್ಲ ಕೆಲಸ ಕಾರ್ಯಗಳು ಮುಕ್ತಾಯ ಆದಮೇಲೆ ನಿಮ್ಮೆಲ್ಲರನ್ನ ನಾನು ಬಹಳ ಪ್ರೀತಿಯಿಂದ ಆಹ್ವಾನ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಕುಟುಂಬ ನಿಮ್ಮ ಬಂಧು ಬಾಂಧವರು ಸ್ನೇಹಿತರು ಎಲ್ಲರ ಜೊತೆಯಲ್ಲಿ ಬನ್ನಿ ಅದು ಪುಟ್ಟ ಕಾಣಿಕೆ ಇರ್ಬೋದು ದೊಡ್ಡ ನಿಮ್ಮ ಸಹಕಾರ ಇರ್ಬೋದು ನಿಮ್ಮೆಲ್ಲರಿಗೂ ಸಮಾನವಾದ ಗೌರವವನ್ನು ನಾವು ನನ್ನ ತಂಡ ಎಲ್ಲರೂ ಸೇರಿ ಇದೇ ಆವರಣದಲ್ಲಿ ನಿಮಗೆ ಒಂದು ಗೌರವಾರ್ಪಣೆ ಕೂಡ ಮಾಡಬೇಕು ಅಂತ ಇದ್ದೀವಿ ಯಾಕೆಂದರೆ ಅಂದರೆ ಕೃಷ್ಣಮೂರ್ತಿ ವಕೀಲರು ಕಳೆದ ಹದಿನಾಲ್ಕು ಹದಿನೈದು ವರ್ಷದಿಂದ ತುಂಬ ಕಷ್ಟಪಟ್ಟಿದ್ದರು ಪಾಪ ಅವರಿಗೆ ಆಗಲಿಲ್ಲ ಅದು ಸ್ವಲ್ಪ ಹತಾಶೆ ಆಯಿತು ನಿರಾಶೆ ಆಯಿತು ಬೇಜಾರು ಮಾಡ್ಕೊಂಡಿದ್ರು ನಾನು ಆ ಕೆಲಸವನ್ನು ಮುಂದುವರ್ಸೋಣ ಅಂತ ಕಳೆದ ಐದು ವರ್ಷದ ಹಿಂದೆ ಪ್ರಜಾ ಟಿ ವಿಯಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಕೈಗೆ ಎತ್ಕೋಬೇಕು ಅಂತ ಮಾಡಿದೆ ಮತ್ತು ನಾನು ಶಿವಮೊಗ್ಗದಲ್ಲಿ ಹೋಗಿ ಎಂಗೇಜ್ ಆದ ಮತ್ತು ಅದಲ್ಲೇ ಉಳಿತು ಕೆಲಸ ಯೋಗ ನರಸಿಂಹಸ್ವಾಮಿ ಭಗವಂತ ಯೋಗವನ್ನೇ ನೀನು ಹೇಳ್ಕೊಡ್ತಾ ಇದೆಯಾ ನೀನು ನನ್ನ ಸ್ವಲ್ಪ ಕೆಲಸನೂ ಮಾಡು ಪೆಂಡಿಂಗ್ ಇದೆ ಅಂತೇಳಿ ಈ ಲಾಕ್ಡೌನಲ್ಲಿ ಏನಕ್ಕೋ ಬಂದವನು ಇಲ್ಲೇ ಸಿಗಾಕೊಂಡೆ ಇಲ್ಲೇ ಸಿಗಾಕ್ಕೊಂಡೂ ಈ ಕೆಲಸವನ್ನು ಮಾಡ್ತಾ ಅಂದರೆ ನಿಮಗೆಲ್ಲರಿಗೂ ತಿಳುವಳಿಕೆ ಅನೇಕ ಆಯಾಮದಲ್ಲಿ ತಿಳುವಳಿಕೆ ಅಭ್ಯಾಸಗಳನ್ನು ಹೇಳ್ಕೊಡ್ತಾ ಇದೇ ಜಾಗದಲ್ಲಿ ನಾವು ಕೆಲಸ ಶುರು ಮಾಡಿದ್ದು ಕೇವಲ ಐದು ದಿನದ ಹಿಂದೆ ಈ ಆಲೋಚನೆ ಬಂತು ಆಲೋಚನೆಯನ್ನು ನಿಮ್ಮ ಮುಂದೆ ಇಟ್ಟೆ ಎರಡು ದಿನದಲ್ಲಿ ನೀವು ಇಷ್ಟು ಸಹಕಾರ ಕೊಟ್ಟಿದ್ದೀರಾ ಬಹುಶಃ ಇನ್ನು ಐದು ದಿನ ಆಗೋದ್ರಲ್ಲಿ ನಾವು ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ತಿದೆಯೋ ಅದು ಫುಲ್ ಫಿಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ಎಲ್ಲ ರೀತಿಯ ಸಹಕಾರವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಮುಂದೆ ಮಾಡೋರಿಗೆ ನಿಮ್ಮೆಲ್ಲರಿಗೂ ಧನ್ಯವಾದ ನಮಸ್ಕಾರ ಈಗ ಸಿಂಹಾಸನವನ್ನು ಅಭ್ಯಾಸ ಮಾಡೋಣ ದಯವಿಟ್ಟು ಶ್ರದ್ಧೆಯಿಂದ ನೋಡಿ ಗಮನಿಸಿ ಸಿಂಹಾಸನ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ವಜ್ರಾಸನದಲ್ಲಿ ಕೂರಬೇಕು ಅದಕ್ಕೂ ಮುಂಚೆ ನಾವೊಂದು ಗುಡ್ ನೀರು ಕುಡಿದ್ಬಿಡೋಣ ನೀರು ಕುಡಿದಲೇ ಯಾವ ಅಭ್ಯಾಸವನ್ನು ಮಾಡಬೇಡಿ ಹಾಗೆ ಅಭ್ಯಾಸ ಆದ ಕೂಡಲೇ ತಕ್ಷಣವೇ ನೀರು ಕುಡಿಲಿಕ್ಕೆ ಹೋಗೋದು ಬೇಡ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಒಂದು ಹತ್ತು ಸುತ್ತು ಉಸಿರಾಟ ಆದಮೇಲೆ ನೀರು ಕುಡಿಬೇಕು ನೀರು ಕುಡಿದ ಮೇಲೆ ಒಂದು ಗುಟ್ಟಗೂ ಅಭ್ಯಾಸ ಪ್ರಾರಂಭ ಮಾಡಬೇಕು ಇದು ಜೀವನ ಪರ್ಯಂತ ಫಾಲೋ ಮಾಡಿ ಹಾಗೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಯೋಗ ಟೀಚರ್ಸ್ಗಳಿಗೆ ಇದನ್ನು ತಿಳಿಸ್ಕೊಡಿ ಪ್ರಾರಂಭ ಮಾಡಿ ಯಾಕೆಂದರೆ ಹನಿ ಸ್ವಲ್ಪ 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 ನೀರು ಕುಡಿತಾ ಹೋದರೆ ಮಾತ್ರ ಕರಳಿನ ಎಲ್ಲ ಒಳಭಾಗ ಸ್ವಚ್ಛ ಆಗುತ್ತೆ ಕೋಲನ್ ಮಲಚೀಲ ಸ್ವಚ್ಛ ಆಗುತ್ತೆ ಮಲವಿಸರ್ಜನೆ ಸರಿಯಾಗುತ್ತೆ ಮೂತ್ರಕೋಶ ಸ್ವಚ್ಛ ಆಗುತ್ತೆ ರಕ್ತ ಸರಬರಾಜು ಸರಿಯಾಗಿರುತ್ತೆ ದಯವಿಟ್ಟು ಗುಟ್ಗಾಗಿ ನೀರು ಕುಡೀರಿ ತುಂಬ ನೀರು ಕುಡಿಬೇಡಿ ನೀರು ಕುಡಿದಲೆ ಅಭ್ಯಾಸ ಮಾಡಿದರೆ ನಿಮಗೆ ಯಾವ ಲಾಭವೂ ಇಲ್ಲ ಬರೆದಿಟ್ಕೊಂಡ್ಬಿಡಿ ನಿಮಗೇನಾದರೂ ಅನುಮಾನ ಇದ್ದರೆ ನಾನು ಬೇಕಾದರೆ ನೀವು ಎಲ್ಲಿ ಹೇಳ್ತಿರೋ ಅಲ್ಲಿ ಬರೆದು ಬರೆದು ಸೈನ್ ಹಾಕ್ಕೊಡ್ತೀನಿ ಸೈಂಟಿಫಿಕ್ಕಾಗಿ ವಿತ್ ಮೆಡಿಕಲ್ ಪ್ರೂಫ್ ನಾನು ಇದನ್ನು ಪ್ರೂವ್ ಮಾಡಬಲ್ಲೆ ಯಾಕೆಂದರೆ ಕಳೆದ ಏಳು ವರ್ಷದಲ್ಲಿ ನಾನು ಅದನ್ನು ಪ್ರಾಯೋಗಿಕವಾಗಿ ನಾನು ನೋಡಿದ್ದೀನಿ ಎರಡು ವರ್ಷ ನೀರನ್ನೇ ಕುಡಿಸ್ದಲೆ ಹಾಗೆ ಅಭ್ಯಾಸ ಮಾಡಿ ಏನು ರಿಸಲ್ಟ್ ಸಿಗುತ್ತೆ ಅಂತ ನೋಡಿದ್ದೀನಿ ಗುಟುಗುಟಗಾಗಿ ನೀರನ್ನು ಕುಡಿಲಿಕ್ಕೆ ಪ್ರೇರಣೆ ಕೊಟ್ಟು ಕುಡಿಸ್ತಾ ಕುಡಿಸ್ತಾ ಅಭ್ಯಾಸ ಮಾಡಿ ಸೇಮ್ ಅಭ್ಯಾಸಗಳು ಏನು ರಿಸಲ್ಟ್ ಸಿಕ್ಕಿದೆ ಅಂತ ಕೂಡ ಮೆಡಿಕಲ್ ರಿಪೋರ್ಟ್ಸ್ ಇಟ್ಕೊಂಡು ನಾನಿಷ್ಟು ಗಂಟಾ ಘೋಷವಾಗಿ ಅಷ್ಟು ನಿಖರವಾಗಿ ಹೇಳ್ತಾ ಇರೋದು ದಯವಿಟ್ಟು ನೀರು ಕುಡಿಯೋಣ ಗಮನ ಕೊಡಿ ಮೊದಲು ವಜ್ರಾಸನದಲ್ಲಿ ಕೂತಿದ್ದೀವಿ ನಾವೀಗ ವಜ್ರಾಸನದಿಂದ ಮೊಣಕಾಲನ್ನು ದೂರ ದೂರ ತರಬೇಕು ಹೀಗೆ ದೂರ ತರೋದು ದೂರ ತಂದು ಈ ಕೈ ಹೀಗಿರೋ ಹಸ್ತವನ್ನು ನಿಮ್ಮ ಬೆರಳು ಮೊಣಕಾಲು ಕೆಳಗೆ ಬರಬೇಕು ಆ ರೀತಿ ಇಟ್ಕೊಳ್ಳಿ ಬೆನ್ನು ಸಿ ಶೇಪ್ ಬರಬೇಕು ಬೆನ್ನು ಸಿ ಶೇಪ್ ನಾನು ಸೈಡ್ ವೈಸ್ ಕೂಡ ತೋರಿಸ್ತೀನಿ ನಾಲಿಗೆಯನ್ನು ಹೊರಗೆ ಚಾಚೋದು ಗಾಳಿಯನ್ನು ತುಂಬ ತುಂಬಿಕೊಂಡು ಹ ನೋಡಿ ಹೇಗೆಲ್ಲೆಲ್ಲೋ ಸ್ವಲ್ಪ ಗಾಳಿ ಇತ್ತು ತೆಗಿ ಬಂತು ಈ ರೀತಿ ಸರಿಯಾಗಿ ಗರ್ಜನೆ ಮಾಡಬೇಕು ಇನ್ನೂ ತುಂಬ ಶಕ್ತಿಯುತವಾಗಿ ಗರ್ಜನೆ ಮಾಡ್ಬೋದು ಆದರೆ ಒಂದು ಅರ್ಧ ಗಂಟೆಯಿಂದ ಒಂದು ಎರಡು ಅವರ್ ಸ್ವಲ್ಪ ವಾಯ್ಸ್ ಚೇಂಜ್ ಆಗುತ್ತೆ ಯಾಕೆಂದರೆ ಮತ್ತೀಗ ಹತ್ತುವರೆಗೆ ನಾನು ಫೇಸ್ಬುಕ್ ಲೈವ್ ಬರ್ತಾ ಇದ್ದೀನಿ ತುಂಬ ಅದ್ಭುತವಾದ ವಿಚಾರವನ್ನು ಟಾಪಿಕನ್ನು ತೊಗೊಂಡು ಇದ್ದೀನಿ ಆ್ಯಸಿಡಿಟಿ ಕಾರಣ ಏನು ನಾವೆಲ್ಲಿ ತಪ್ಪು ಮಾಡ್ತೀವಿ ಪಿತ್ತ ದೋಷದಿಂದ ಸುಮಾರು ಎಂಬತ್ತು ಪ್ರತಿಶತ ರನ್ನಿಂಗ್ ಡಿಸೀಸಸ್ ಏನು ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ರನ್ನಿಂಗ್ ಡಿಸೀಸಸ್ ಅಂತ ನಾವೇನು ಕರಿತೀವಲ್ಲ ಈ ಸಮಸ್ಯೆಗೆ ಮೇಜರ್ ತಾಯಿನೇ ಪಿತ್ತ ದೋಷ ಅದ್ರ ಬಗ್ಗೆ ಇವತ್ತು ಟಾಪಿಕ್ ಇದೆ ಹಾಗಾಗಿ ನಾನು ಸ್ವಲ್ಪ ಶಕ್ತಿಯುತವಾಗಿ ಸಿಂಹಾಸನ ಮಾಡಿಬಿಟ್ರೆ ವಾಯ್ಸ್ ಹೋಗ್ಬಿಡುತ್ತೆ ಹಾಗಾಗಿ ನಿಧಾನವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತೊಮ್ಮೆ ಗಮನಿಸಿ ವಜ್ರಾಸನದಲ್ಲಿ ಕೂರ್ತೀರಾ ನಿಧಾನವಾಗಿ ಮೊಣಕಾಲು ದೂರ ದೂರ ಇಟ್ಕೊಳ್ಳಿ ಮೊಣಕಾಲು ಅಡಿಯಲ್ಲಿ ಕೈ ಬೆರಳು ಹೀಗೆ ಬರಬೇಕು ಹಾಗೆ ಸೊಂಟ ಗೂಂದ್ ಬೇಡ ಸಂಪೂರ್ಣವಾಗಿ ಸೊಂಟ ಬಗ್ಬೇಕು ಸಿ ಶೇಪ್ ಸೈಡ್ ವೈಸ್ ತೋರಿಸ್ತೀನಿ ನಾಲ್ಗೆಯನ್ನು ಹೊರ ಹಾಕ್ತೀರಾ ಗಾಳಿ ತುಂಬ ತುಂಬಿಕೊಳ್ತೀರ ಕಣ್ಮಶ್ತೀರ ಶಕ್ತಿಯುತವಾಗಿ ಗರ್ಜನೆ ಮಾಡಬೇಕು ಸೈಡ್ ವೈಸ್ ತೋರಿಸ್ತೀನಿ ನಾನು ಬಹುಶಃ ನೀವೆಲ್ಲ ಇರ್ಬೋದು ನಾವು ಶಿಬಿರದಲ್ಲಿ ನೂರಾರು ಜನ ಇರ್ತಾರೆ ಎದುರ ನಾವು ಕೂರಿಸಿರ್ತೀವಿ ಎದುರ ಬರೆದ್ರೆ ಕೂತ್ಕೊಂಡು ಆಪೋಸಿಟ್ ಆಪೋಸಿಟ್ ಡೈರೆಕ್ಷನಲ್ಲಿ ಹಾ ಹಾ ಅಂತೇಳಿ ಅವ್ರ ಮುಖ ಇವರು ಇವ್ರ ಮುಖ ಅವರು ಏನು ಹಾರಿ ಕಚ್ಚಿ ಏನೋ ಅನ್ನೋ ರೀತಿ ಗರ್ಜನೆ ಮಾಡ್ತಾ ಇರ್ತಾರೆ ನಮ್ಮ ಅಡುಗೆ ಭಟ್ರು ನಮ್ಮ ಸ್ಟಾಫ್ ಎಲ್ಲ ಓಡಿ ಬಂದು ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾರೆ ಇದೇನಪ್ಪ ಈ ಲೆವೆಲಲ್ಲಿ ಗರ್ಜನೆ ಮಾಡ್ತಿದ್ದಾರೆ ಅಂತ ಅನೇಕ ಜನ ಶಿಬಿರಾರ್ಥಿಗಳು ಬಟ್ರೆ ನೀವು ಬೇಗ ನಮಗೆ ಅಡುಗೆ ಕೊಡಲಿಲ್ಲ ಪ್ರಸಾದ ಕೊಡಲಿಲ್ಲ ಅಂದರೆ ಹಾರು ಬಂದು ತಿಂದುಬಿಡ್ತೀವಿ ನಾವು ಅಂತೇಳಿ ಜೋಕ್ ಇರ್ತಾರೆ ಅಷ್ಟು ಸಂತೋಷವಾಗಿ ಖುಷಿ ಖುಷಿಯಾಗಿ ಒಂದು ವಾರದ ಶಿಬಿರದಲ್ಲಿ ಎಂಜಾಯ್ ಮಾಡ್ತಿರ್ತಾರೆ ಅದು ಕಣ್ರಿ ಜೀವನ ಅಂದರೆ ನಮ್ಮ ಕಾಯಿಲೆಗಳನ್ನು ಯಾತನೆಯಿಂದ ಕಳ್ಕೊಳ್ಳೋದಲ್ಲ ಖುಷಿ ಖುಷಿಯಾಗಿ ಸಂತೋಷವಾಗಿ ನಾವು ಮಾಡ್ಕೊಂಡಿರೋಂಥ ತಪ್ಪಿನ ಪ್ರತಿಫಲವಾಗಿ ಬಂದಿರತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೇಕು ತನ್ಮಯತೆ ಇರಬೇಕು ಭಾವಪರವಶತೆ ಇರಬೇಕು ಸಂತೋಷಕ್ಕೆ ಅದಕ್ಕೊಂದು ಫುಲ್ ಸ್ಟಾಪೇ ಇರಬಾರ್ದು ಅಷ್ಟು ಸಂತೋಷ ಪ್ರಕೃತಿ ಪ್ರವಾಸ ಹೀಗೆ ಎಲ್ಲವನ್ನು ಸೇರಿಸಿ ನಾವು ಒಂದು ವಾರದ ಶಿಬಿರ ಮಾಡ್ತೀವಿ ಅದು ಹೇಗಿರುತ್ತೆ ಅಂದರೆ ನಿಮ್ಮ ಜೀವನದ ಒಂದು ಅವಿಸ್ಮರಣೀಯ ದಿನಗಳಾಗಿರ್ತವೆ ಜಸ್ಟ್ ಏಯ್ಟ್ ಡೇಸ್ ಆ ಏಟ್ ಡೇಸ್ ಎಲ್ಲೆಲ್ಲೋ ಕಳೆದಿರ್ತೀರಾ ದಯವಿಟ್ಟು ಮರಿದಲೇ ಒಂದು ವಾರದ ಶಿಬಿರಕ್ಕೆ ಬನ್ನಿ ಪೊಸಿಷನಿಗೆ ಕೂತಿದ್ದೀನಿ ಗಮನಿಸಿ ಬೆನ್ನು ಹೀಗಿರಬಾರ್ದು ಬೆನ್ನು ಸಂಪೂರ್ಣವಾಗಿ ಬಗ್ಗಿರಬೇಕು ಎದೆ ಮತ್ತು ಸೊಂಟ ಹೊಟ್ಟೆಯ ಭಾಗ ಮ್ಯಾಕ್ಸಿಮಮ್ ಬಗ್ಬೇಕು ಅಗಲ ಮಾಡ್ತೀರಾ ಬಗ್ತೀರ ಗಾಳಿಯನ್ನು ತುಂಬ ತುಂಬಿಕೊಳ್ತೀರ ದಯವಿಟ್ಟು ಗಮನ ಕೊಡಿ ಬೆನ್ನು ಹೀಗಿರಬಾರ್ದು ಬೆನ್ನು ನೇರ ಇರಬಾರ್ದು ಬೆನ್ನು ಸಿ ಶೇಪ್ ಬರಬೇಕು ಹಾಗೆ ಹಾ 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 ಈ ರೀತಿ ಸುಮಾರು ಹದಿನೈದರಿಂದ ಇಪ್ಪತ್ತೈದು ಸಾರಿ ಸಿಂಹಗರ್ಜನೆಯನ್ನು ಮಾಡಿ ಗಂಟ್ಲು ಲೈಟಾಗಿ ಉರಿ ಉರಿ ಆಗುತ್ತೆ ಕಫ ಇದ್ದರೆ ಕ್ಲೀನಾಗಿ ಕಫ ಕಿತ್ಕೊಂಡು ಹೊರಗೆ ಬರುತ್ತೆ ಸ್ವಚ್ಛ ಆಗುತ್ತೆ ಕೆಮ್ಮಿ ಸ್ಪಿಟ್ ಮಾಡಿಬಿಟ್ಟು ಸ್ವಚ್ಛ ಮಾಡ್ಕೊಳ್ಳಿ ಹಾಗೆ ಒಂದು ಗುಡ್ಕ್ಕೆ ನೀರನ್ನು ಕುಡೀರಿ ನೀರು ಕುಡಿದ ಮೇಲೆ ಉಷ್ಣ ಪ್ರಕೃತಿ ಇದ್ದರೆ ಥೈರಾಯ್ಡಿನ ಏನಾದರೂ ಸಿವಿಯರ್ ಪ್ರಾಬ್ಲಮ್ ಇದ್ದರೆ ಗಾಯ್ಟರ್ ಪ್ರಾಬ್ಲಮ್ ಇದ್ದರೆ ಅಂದರೆ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಬೇರೆ ಗಾಯ್ಟರ್ ಅಂದರೆ ಇಲ್ಲಿ ದುರ್ಮಾಂಸ ಥರ ಇಷ್ಟು ತಪ್ಪ ಗಂಟು ಗಂಟಾಗಿ ಬೆಳೆದಿರುತ್ತೆ ಅದನ್ನು ಗಾಯ್ಟರ್ ಪ್ರಾಬ್ಲಮ್ ಅಂತ ಕರಿತೀವಿ ಈ ಗಾಯ್ಟರ್ ಸಮಸ್ಯೆ ಏನಾದರೂ ಆಗಿದ್ದರೆ ತಾವು ದಯವಿಟ್ಟು ಸ್ವಲ್ಪ ನೋವು ಬರುತ್ತೆ ನೋವು ಬಂದರೆ ಶೀತಲ್ಲಿ ಶೀತ್ಕಾರಿ ಅಲ್ಲಿ ಕ್ಲೀನಾಗಿ ನಿಮ್ಮ ಕಡೆ ನಾನು ಮುಖ ಮಾಡಿ ತೋರಿಸ್ತೇನೆ ಹಲ್ಲು ಸರಿಯಾಗಿ ಒತ್ತಿಟ್ಕೋಬೇಕು ಬಾಯಿ ಅಗ್ಲ ಮಾಡಿ ಈ ರೀತಿ ಹದಿನೈದರಿಂದ ಇಪ್ಪತ್ತು ಸರಿ ಮಾಡಿ ಕುತ್ತಿಗೆಯ ಈ ಭಾಗ ಗಂಟ್ಲಲ್ಲಿ ಸೈಡ್ ವೈಸ್ ತಂಪಾಗುತ್ತೆ ಹಾಗೆ ನಾಲ್ಗೆಯನ್ನು ದೋಣಿ ಮಾಡ್ತೀರಾ ಗಾಳಿಯನ್ನು ಶಕ್ ಅತ್ಯುತ್ತವಾಗಿ ದೀರ್ಘವಾಗಿ ಶ್ವಾಸ ತುಂಬಿಕೊಳ್ಳೋದು ಮೂಗಿಂದ ಹೊರ ಹಾಕೋದು ಈ ರೀತಿ ಎರಡೂ ಅಭ್ಯಾಸ ಶೀತಕರಿ ಶೀತಲಿ ಮತ್ತು ಶೀತಕರಿ ಎರಡು ಅಭ್ಯಾಸವನ್ನು ಮಾಡಬೇಕು ಈ ಎರಡು ಅಭ್ಯಾಸ ಸರಿಯಾಗಿ ಮಾಡಲಿಲ್ಲ ಅಂದರೆ ನಿಮಗೆ ಹೆಚ್ಚು ಕಮ್ಮಿ ತ್ರೀ ಟು ಫೋರ್ ಅವರ್ಸ್ ನಿಮ್ಮ ವಾಯ್ಸ್ ಚೇಂಜ್ ಆಗುತ್ತೆ ಅಂದರೆ ಲೈಟಾಗಿ ರಫ್ ವಾಯ್ಸ್ ಆಗುತ್ತೆ ಆಮೇಲೆ ಮತ್ತೆ ನಾರ್ಮಲ್ ಆಗುತ್ತೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಶಕ್ತಿಯುತವಾಗಿ ಮಾಡಿ ಪೊಸಿಷನ್ ಸರಿಯಾಗಿರಲಿ ಕ್ರಮಬದ್ಧವಾಗಿ ಕೈಗಳಿರಲಿ ಅಭ್ಯಾಸ ಮಾಡಿ ಈ ಮೂರು ಥರದ ದೊಡ್ಡ ದುರಂತ ಅಥವಾ ಮಾನಸಿಕವಾಗಿ ಒಳಗಾಗಿರ್ತೀರ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು ವಾಟ್ ಈಸ್ ದ ರೀಸನ್ ಆಫ್ ಥೈರಾಯ್ಡ್ ಅಂತ ನೀವು ಒಂದು ವಾರ ಶಿಬಿರಕ್ಕೆ ಬಂದಾಗ ಅರ್ಥ ಆಗುತ್ತೆ ಯಾವ್ಯಾವ ಥರದ ಆಲೋಚನೆಗಳನ್ನು ನೀವು ಮಾಡಿದಾಗ ಥೈರಾಯ್ಡ್ ಬರುತ್ತೆ ಏನು ಆಹಾರ ತಿಂದಾಗ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಇಂಬ್ಯಾಲೆನ್ಸ್ ಆಗುತ್ತೆ ನೀವು ಪ್ರತಿದಿನ ಏನು ತಪ್ಪು ಮಾಡ್ತಿದರೆ ಎಲ್ಲ ನಾವು ನಾವಲ್ಲಿ ಕೊಡ್ತೀವಿ ಸದ್ಯಕ್ಕೆ ಈ ಪುಟ್ಟ ಸಮಯದಲ್ಲಿ ಯಾವ್ಯಾವ ಅಭ್ಯಾಸ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾಗಿ ಗಮನ ಕೊಡಿ ಅಭ್ಯಾಸದ ಹೆಸರು ಯಾವ ಅಭ್ಯಾಸ ಸಿಂಹಾಸನ ಸಿಂಹ ಗರ್ಜನೆಯ ಆಸನ ಈಗ ಸರ್ವಾಂಗಾಸನ ಹಲಾಸನ ಮಾಡೋಣ ಅದಕ್ಕಿಂತ ಮುಂಚೆ ಅದಕ್ಕೆ ಪೂರ್ವಭಾವಿಯಾಗಿ ದೇಹವನ್ನು ಪ್ರಿಪೇರ್ ಮಾಡ್ಕೋಬೇಕು ಅದನ್ನು ಅಭ್ಯಾಸ ಮಾಡಿ ಹೋಗೋಣ ಮೊದಲಿಗೆ ಬಾಡಿ ಪ್ರಿಪೇರ್ ಮಾಡ್ಕೋಬೇಕು ಅಂದರೆ ಸೊಂಟದ ಮಝಲ್ಸ್ ಸಡಿಲವಾಗಿರಬೇಕು ಸಡಿಲವಾಗಿದ್ದರೆ ಮಾತ್ರ ಆಸನಗಳ ರಾಣಿ ಸರ್ವಾಂಗಾಸನ ಮಾಡಲಿಕ್ಕೆ ಸಾಧ್ಯ ಹಾಗೆ ಥೈರಾಯ್ಡ್ ಗ್ಲ್ಯಾಂಡನ್ನು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಹಲಾಸನ ಮಾಡಲಿಕ್ಕೆ ಸಾಧ್ಯ ಆ ಕಡೆ ಅಭ್ಯಾಸದ ಕಡೆ ಗಮನ ಕೊಡೋಣ ಯಥಾ ಪ್ರಕಾರ ಸೂರ್ಯ ನಮಸ್ಕಾರಾಸನ ಮಾಡಬೇಕಾದ್ರೆ ಹೇಗೆ ಭುಜಂಗಾಸನ ಅಧೋಮುಖ ಶ್ವಾನಾಸನ ಮಾಡ್ತೀವೋ ಅದೇ ಅಭ್ಯಾಸವನ್ನು ಮಾಡೋಣ ಮೊದಲಿಗೆ ಭುಜಂಗಾಸನ ಗಾಳಿ ತುಂಬ ತುಂಬಿಕೊಳ್ಳಿ ಅಧೋಮುಖ ಶ್ವಾನಾಸನ ಈ ರೀತಿ ಒಂದು ಎಂಟರಿಂದ ಹತ್ತು ಸರಿ ಅಭ್ಯಾಸ ಮಾಡಿ ಸೊಂಟದ ಮಝಲ್ಸ್ ಕ್ಲೀನಾಗಿ ಫ್ಲೆಕ್ಸಿಬಲ್ ಆಗುತ್ತೆ ಕೀಲುಗಳು ಕೀಲ್ಗಳು ಸುತ್ತಮುತ್ತ ಇರತಕ್ಕಂಥ ಮಸಲ್ಸ್ ಸಡಿಲ ಆಗುತ್ತೆ ಆವಾಗ ಸರ್ವಾಂಗಾಸನ ಹಲಾಸನ ಪರ್ಫೆಕ್ಟಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸುಮ್ಮನೆ ತಿಂದು ತಿಂದು ಕೂತ್ಕೊಂಡು ಮೈ ಬೆಳೆಸ್ಕೊಂಡು ಅಥವಾ ಇಡೀ ಅಂಗಾಂಗಗಳನ್ನ ಕೀಲುಗಳನ್ನ ಒಳ್ಳೆ ಹಿಡಿಸಿ ತುಕ್ಕಿಡ್ಸ್ಕೊಂಡು ನೀವು ಮಾಡೋಕ್ಕೋದ್ರೆ ಖಂಡಿತ ಆಗೋಲ್ಲ ಅಕಸ್ಮಾತ್ ಬಹಳ ಪ್ರಯತ್ನಪೂರ್ವಕವಾಗಿ ಏನಾದರೂ ಮಾಡೋಕ್ಕೋದ್ರೆ ಸಮಸ್ಯೆ ಮಾಡ್ಕೊಳ್ತೀರಾ ಅಯ್ಯೋ ಯೋಗನೂ ಬೇಡ ನೋವು ಬೇಡ ಅದರ ಸವಾಸನೂ ಬೇಡ ಅಂತ ಬಿಟ್ಬಿಡ್ತೀರಾ ಅದರಿಂದ ಸಿಗುವಂಥ ಅದ್ಭುತವಾದ ಲಾಭ ನಿಮಗೆ ಲೈಫಲ್ಲೇ ಸಿಗೋದಿಲ್ಲ ದಯವಿಟ್ಟು ಗಮನ ಕೊಡಿ ಹಾಗೆ ಮತ್ತೊಂದು ಅಭ್ಯಾಸ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಊರ್ಧ್ವಮುಖ ಶ್ವಾನಾಸನ ಸರಿಯಾಗಿ ಅಭ್ಯಾಸ ಮಾಡೋಣ ಊರ್ಧ್ವಮುಖ ಶ್ವಾನಾಸನ ಗಾಳಿ ತುಂಬ ಸರಿಯಾಗಿ ಸರಿಯಾಗಿರಬೇಕು ಪೊಸಿಷನ್ ಸೊಂಟ ಪ್ರಯತ್ನಪೂರ್ವಕವಾಗಿ ಒತ್ತಬೇಕು ಮ್ಯಾಕ್ಸಿಮಮ್ ಗಲ್ಲ ಮೇಲೆ ಎತ್ತಿ ವೆರಿ ಗುಡ್ ಸೂಪರ್ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ಒಂದು ಇಪ್ಪತ್ತೈದು ಸರಿ ಮಾಡಿದರೆ ನಾನು ನಿಧಾನ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಏಕೆಂದರೆ ತುಂಬ ಸುಸ್ತಾದರೆ ನಾನೊಂದು ಐದು ನಿಮಿಷ ರಿಲ್ಯಾಕ್ಸ್ ಆಗಬೇಕಾಗತ್ತೆ ಐದು ನಿಮಿಷ ವೆಯ್ಟ್ ವೇಸ್ಟ್ ಆಗಿಬಿಡುತ್ತೆ ಸಮಯ ಅಂಥೇಳಿ ಆರಾಮಾಗಿ ಮಲ್ಕೊಳ್ಳೋಣ ದಯವಿಟ್ಟು ಮಲ್ಕೊಳ್ಳಿ ರಿಲ್ಯಾಕ್ಸಾಗಿ ಮೊದಲಿಗೆ ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡಿ ತಲೆ ಕಡೆಗೆ ದೀರ್ಘವಾದ ಉಸಿರಾಟ ಸರಾಗವಾದ ಉಸಿರಾಟ ಸಂಪೂರ್ಣವಾದ ಉಸಿರಾಟ ದೇಹದ ಯಾವುದೇ ಭಾಗದಲ್ಲಿ ಬಿಗಿತ್ವ ಬೇಡ ಓಕೆ ಈಗ ನಾವು ಮೇಲೆ ಹೇಳೋಣ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಮೊದಲಿಗೆ ದೇಹ ಸ್ಪಂದಿಸಲ್ಲ ಯಾಕೆಂದರೆ ನಾವು ಸೋಮಾರಿಗಳಾಗಿರ್ತೀವಿ ಸೋಮಾರಿಗಳಾಗಿರೋದ್ರಿಂದ ದೇಹ ನಾವು ಏನು ಹೇಳಿದರೂ ಕೇಳಲ್ಲ ಆವಾಗ ಅದಕ್ಕೆ ಸಪೋರ್ಟಿಂಗಾಗಿ ನಾವೆಲ್ಲ ಅಭ್ಯಾಸಗಳನ್ನ ಮಾಡಬೇಕಾಗಿದೆ ಈ ರೀತಿ ಲೂಸನಿಂಗ್ ಮಾಡ್ಕೊಳ್ಳೋದು ಫ್ಲೆಕ್ಸಿಬಲ್ ಮಾಡ್ಕೊಳ್ಳೋದು ಸ್ಟ್ರೆಚ್ ಮಾಡುವಂಥ ಅಭ್ಯಾಸಗಳು ಈಗ ನಾನು ತೋರಿಸ್ತಾ ಇರೋದು ಪಶ್ಚಿಮೋತ್ತಾಸನ ಹಲಾಸನವನ್ನು ಹದಿನೈದರಿಂದ ಇಪ್ಪತ್ತು ಸರಿ ಮಾಡಿ ಆನಂತರ ಸರ್ವಾಂಗಾಸನ ಹಲಾಸನ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ಮೊದಮೊದಲಿಗೆ ನೀವು ಪರ್ಫೆಕ್ಟಾಗಿ ಅಭ್ಯಾಸ ಮಾಡ್ಬೋದು ದಯವಿಟ್ಟು ಗಮನ ಕೊಡಿ ಮೊದಲು ಪೊಸಿಷನ್ ಸರಿಯಾಗಿ ಕೂರ್ತೀರ ಶೋಲ್ಡರ್ ಟ್ವಿಸ್ಟಿಂಗ್ ಎಡಕ್ಕೆ ಬಲಕ್ಕೆ ಮ್ಯಾಕ್ಸಿಮಮ್ ಪಿಸ್ಟಾಗಿ ಹಣೆಯನ್ನು ನೆಲಕ್ಕೆ ತಾಗಿಸಿ ಹಿಪ್ ಜಾಯಿಂಟ್ ಲೋವರ್ ಬ್ಯಾಕ್ ಜಾಯಿಂಟ್ಸ್ ಎಲ್ ಒನ್ ಟು ಎಲ್ ಫೈವಿಗೆ ತುಂಬ ಒಳ್ಳೆಯದು ಗಮನ ಕೊಡೋಣ ಈಗ ಮುಂದೆ ಬರ್ತೀರಿ ಹಿಂದೆ ಬರ್ತೀರ ಪಶ್ಚಿಮ ಹೊತ್ತಾಸನ ಹಲಹಾಸನ ಪಶ್ಚಿಮ ಎಸ್ ವೆರಿ ಗುಡ್ ಈ ರೀತಿ ಸರಿಯಾಗಿ ಎಂಟರಿಂದ ಹತ್ತು ಸರಿ ಅಭ್ಯಾಸ ಮಾಡಿ ಯಾಕೆ ನಿಮ್ಮ ದೇಹ ಸ್ಪಂದಿಸಲ್ಲ ಅಂತ ಆದರೆ ಸರಿಯಾಗಿ ನೆನಪಿರಲಿ ನಿಧಾನ ಇರಲಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿರಲಿ ಸುಮ್ಮನೆ ಹುಚ್ಚಾಟ ಥರ ಮಾಡೋಕ್ಕೆ ಹೋದರೆ ಸಡನ್ನಾಗಿ ಏನಾದರೂ ಮಜಲ್ ಸ್ಕ್ಯಾಚ್ ಆಗೋ ಸಂಭವ ಇರುತ್ತೆ ಮಜಲ್ ಸ್ಕ್ಯಾಚಾದರೆ ಏನೂ ಆಗೋಲ್ಲ ಸ್ವಲ್ಪ ನೋವಾಗುತ್ತೆ ಒಂದು ಎರಡು ಮೂರು ದಿನ ಹಾರ್ಡ್ಲಿ ಒಂದು ವಾರ ಆದಮೇಲೆ ಸರಿ ಹೋಗುತ್ತೆ ಆದರೆ ಒಂದು ವಾರ ನೀವು ಅಭ್ಯಾಸ ಮಾಡೋವಂಥ ಅವಕಾಶವನ್ನು ಕಳ್ಕೊಂಬಿಡ್ತೀರ ಸಮಾಧಾನ ಇರಲಿ ಮತ್ತು ವಿಶ್ರಾಂತಿಯ ಸ್ಥಿತಿ ಗಾಳಿ ತುಂಬ ತುಂಬಿಕೊಳ್ಳಿ ಸಂಪೂರ್ಣವಾಗಿ ಗಾಳಿ ಹೊರಹಾಕಿ ಈಗ ನಾವು ಅಭ್ಯಾಸ ಮಾಡೋಣ ಸರ್ವಾಂಗಾಸನ ಸರ್ವಾಂಗಾಸನ ಮಾಡಬೇಕಾದ್ರೆ ಅತ್ಮೇಲೆ ಚೆನ್ನಾಗಿ ನೆನಪಿರಲಿ ನಿಧಾನ ಮಾಡಬೇಕು ಸರ್ವಾಂಗಾಸನದ ಲಾಭ ಏನು ಅಂತ ಹೇಳಿಬಿಡ್ತೀನಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಆಮೇಲೆ ಅಭ್ಯಾಸದ ಕಡೆ ಗಮನ ಕೊಡೋಣ ಅಭ್ಯಾಸದ ಹೆಸರು ಸರ್ವಾಂಗಾಸನ ಸರ್ವಾಂಗಾಸನ ಆಸನ ಹೆಸರೇ ಹೇಳುತ್ತೆ ಸರ್ವ ಅಂಗಗಳಿಗೂ ಆಸನ ಅಂತ ಸರ್ವಾಂಗಾಸನ ಸರ್ವ ಅಂಗಗಳಿಗೂ ಆಸನ ಅಂದರೆ ನಿಮ್ಮ ಕಾಲು ಮೇಲೆ ಬರುತ್ತೆ ದೇಹ ಮೇಲೆ ಬರುತ್ತೆ ಸ್ವಲ್ಪ ಎದೆಯ ಭಾಗ ತಲೆ ಮಾತ್ರ ಕೆಳಗೆ ಬಂದು ಹೋಲ್ ಬಾಡಿ ರಿವರ್ಸ್ ಆಗಿರುತ್ತೆ ರಿವರ್ಸ್ ಆದಾಗ ಏನತ್ತೆ ನಿಮ್ಮ ಮೂತ್ರಕೋಶ ನಿಮ್ಮ ಗರ್ಭಕೋಶ ನಿಮ್ಮ ಜಠರ ನಿಮ್ಮ ಪಿತ್ತಕೋಶ ನಿಮ್ಮ ಮಲಚೀಲ ನಿಮ್ಮ ಕರುಳು ಎಲ್ಲ ಹೃದಯ ಶ್ವಾಸಕೋಶ ರಿವರ್ಸ್ ಆಗ್ತವೆ ರಿವರ್ಸ್ ಆದಾಗ ಎಂಥ ಒಳ್ಳೆಯ ಲಾಭ ಸಿಗುತ್ತೆ ಗೊತ್ತಾ ಈ ಎಲ್ಲ ಅಂಗಗಳಿಗೆ ನೀವು ನಿರೀಕ್ಷಣೆ ಮಾಡೋಕ್ಕಾಗೋದಿಲ್ಲ ಹಾಗೆ ಮೇಲ್ಭಾಗದ ಎಲ್ಲ ರಕ್ತ ಹೃದಯದ ಬರುತ್ತೆ ಹಾಗೆ ಮೆದುಳು ಕಡೆ ಹೋಗುತ್ತೆ ತುಂಬ ಚೆನ್ನಾಗಿ ಮೆದುಳು ಒಳ್ಳೆ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ ಹಾಗೆ ಸರ್ವಾಂಗಾಸನ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡನ್ನು ಬಹಳ ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡುತ್ತೆ ಕಫ ಅಂದರೆ ಏನು ಹೇಳಿ ಅಸ್ತಮ ಬ್ರ್ಯಾಂಕಟಿಸ್ ಅಸ್ತಮ ಸೈನಸ್ಸು ಡಸ್ಟ್ ಅಲರ್ಜಿ ಇದ್ದವ್ರಿಗೆ ಅಂತೂ ಬಹಳ ಲಾಭದಾಯಕ ಹಾಗೆ ಮೂತ್ರಕೋಶದ ಸಮಸ್ಯೆ ಇದ್ದರೆ ಗರ್ಭಕೋಶದ ಸಮಸ್ಯೆ ಇದ್ದರೆ ಡೈಜೆಷನ್ ಸಿಸ್ಟಮ್ ಸರಿ ಇಲ್ಲ ಅಂದರೆ ಹಾರ್ಟ್ ಬೀಟಿಂಗ್ ಸರಿ ಇಲ್ಲ ಅಂದರೆ ವೀಸಿಂಗ್ ಪ್ರಾಬ್ಲಮ್ ಇದೆ ಅಥವಾ ರೆಸ್ಪಿರೇಟರಿ ಪ್ರಾಬ್ಲಮ್ ಇದೆ ಉಸಿರಾಟ ಸರಿ ಆಗ್ತಾ ಇಲ್ಲ ವಿಕಸನ ಸಂಕುಚಿತ ಆಗ್ತಾನೇ ಇಲ್ಲ ಅಂತ ಇದ್ದರೆ ಸರಿಯಾಗಿ ಅಭ್ಯಾಸ ಮಾಡಿ ಮಲಬದ್ಧತೆ ಇದ್ದರೆ ನಿನ್ನೆ ನಾನು ಫೇಸ್ಬುಕ್ ಲೈವಲ್ಲಿ ಹೇಳಿದ್ದೀನಿ ಹತ್ತತ್ರ ಈಗ ಸುಮ್ಮನೆ ಹಾಗೆ ವಾಚ್ ಮಾಡಿದೆ ನಾನು ಫೇಸ್ಬುಕ್ ಲೈವ್ ಬರೋದಕ್ಕೂ ಮುಂಚೆ ಎಂಬತ್ತು ಸಾವಿರ ಜನ ಹತ್ತಿರ ನೀವೆಲ್ಲ ವಾಚ್ ಮಾಡಿದ್ರೆ ನಿನ್ನೆ ಹತ್ತುವರೆಯಿಂದ ಹನ್ನೊಂದು ಗಂಟೆವರೆಗೂ ದಿನಕ್ಕೊಂದು ಆರೋಗ್ಯ ಸೂತ್ರ ಏನು ಕೊಡ್ತಾ ಇದೀವೋ ನಿನ್ನೆಯಿಂದ ನಿರಂತರವಾಗಿ ನಾನು ಕೊಡ್ತಾ ಹೋಗ್ತೀನಿ ನೀವು ಜೀವನದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆ ಎಂತೆಂಥ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡ್ಕೊಳ್ತೀರ ಆ ತಪ್ಪುಗಳನ್ನು ಹೇಗೆ ನೀವು ನಿಮ್ಮ ಮನೆಯಲ್ಲೇ ಒಂದು ರೂಪಾಯಿನೂ ಖರ್ಚು ಮಾಡ್ಕೊಳ್ಳ್ದಲ್ಲೇ ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತ ನಾವು ತಿಳಿಸ್ಕೊಡುವಂಥ ಕೆಲಸ ನಿನ್ನೆಯಿಂದ ಶುರು ಮಾಡಿದ್ದೀವಿ ಇವತ್ತು ಬೇರೆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಆಮೇಲೆ ಅದರ ವಿಚಾರ ಮಾತಾಡೋಣ ಇಲ್ಲಿ ಗಮನಿಸಬೇಕಾಗಿರೋದು ಬಹಳ ಬಹಳ ಮುಖ್ಯವಾಗಿ ನಾವು ಎಲ್ಲಿ ತಪ್ಪು ಮಾಡ್ತೀವಿ ಆ ತಪ್ಪನ್ನು ಹೇಗೆ ತಿದ್ಕೋಬೇಕು ಅನ್ನೋದು ಅತಿ ಮುಖ್ಯವಾಗಿ ಎಲ್ಲರಿಗೂ ಬೇಕಾಗಿರುವಂಥ ವಿಚಾರ ಸೊ ದಯವಿಟ್ಟು ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಅಭ್ಯಾಸ ಯಾಕೆ ಮಾಡಬೇಕು ಹಾಗೆ ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ ನಾನು ಎಲ್ಲಿ ತಿದ್ದ್ಕೋಬೇಕು ಅಂತಕ್ಕಂಥ ಪರಿಪೂರ್ಣವಾದ ಜ್ಞಾನ ಇರಬೇಕು ಅದನ್ನೇ ನನಗೆ ನಾನೇ ಗುರುವಾಗೋದು ನಾನು ಇನ್ನೊಬ್ರಿಗೆ ಗುರುವಾಗೋದು ಬಹಳ ಸುಲಭ ನನಗೆ ನಾನು ಗುರುವಾಗೋದಿದೆಯಲ್ಲ ಬಹಳ ಕಷ್ಟ ಯಾರಿಗೆ ತನ್ನನ್ನು ತಾನು ಆತ್ಮಾವಲೋಕನ ಮಾಡ್ಕೊಳ್ತಾನೋ ತನ್ನ ತಬ್ಬನ್ನು ತನ್ನ ತಪ್ಪನ್ನು ತಾನೇ ಕಂಡಿಡ್ಕೊಂಡು ಅದನ್ನು ತಿದ್ಕೊಳ್ತಾನೋ ಅಂಥವ್ನು ಮಾತ್ರ ಜೀವನದಲ್ಲಿ ತುಂಬ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಬೇರೆಯವ್ರು ತಪ್ಪು ಹೇಳಿದಾಗ ತಿದ್ಕೊಳ್ಳೋದು ಸಹಜ ಕಣ್ರಿ ತಿದ್ಕೊಂಡೆ ತಿದ್ಕೊಳ್ತೀವಿ ತಿದ್ಕೊಳ್ಳೋ ಮನಸ್ಥಿತಿ ಇದ್ದರೆ ಅಹಂಕಾರ ಇಲ್ಲಾಂದರೆ ಖಂಡಿತ ನಮ್ಮ ದೋಷಗಳನ್ನು ಎತ್ತಿ ಎಣಿಸಿ ತೋರಿಸಿದ್ರೆ ಯಾರಾದರೂ ಅವ್ರು ಕೆಟ್ಟದಾಗಾದರೂ ಹೇಳಿ ಪ್ರೀತಿಯಿಂದಾದರೂ ಹೇಳಿ ಖಂಡಿತ ತಿದ್ಕೊಳ್ತೀವಿ ತೆರೆದ ಮನಸ್ಸಿದ್ದಾಗ ಕಲಿಯೋ ಆಸಕ್ತಿ ಇದ್ದಾಗ ಅಹಂಕಾರ ಇಲ್ದಾಗ ಕಲಿತೀವಿ ಅದು ನೆಕ್ಸ್ಟ್ ಪಾರ್ಟ್ ಫಸ್ಟ್ ಪಾರ್ಟ್ ಏನು ಗೊತ್ತಾ ನಮಗೆ ನಾವೇ ಗುರುವಾಗಬೇಕು ಯೋಗಾಸನ ಪ್ರಾಣಾಯಾಮ ಸಂಸಾರ ಸ್ನೇಹ ದುಡಿಮೆ ವಾಟ್ ಎವರ್ ಇಟ್ ಮೇ ಬಿ ಎಲ್ಲದಕ್ಕೂ ಮೊದಲು ನನಗೆ ನಾನೇ ಗುರುವಾಗೋದನ್ನು ಕಲಿಬೇಕು ಆದ್ಮೇಲೆ ನನಗೆ ನಾನೇ ಯಾವಾಗ ಗುರು ಆಗ್ತೀನೋ ಏಕಲವ್ಯ ಆಗ್ತೀವಿ ಏಕಲವ್ಯ ಏಕಲವ್ಯ ಗುರುಗಳ ಮೂರ್ತಿ ಮಾಡ್ಕೊಂಡಿದ್ದ ಆದರೆ ಗುರುಗಳ ಮೂರ್ತಿ ಬಂದು ಇವ್ರಿಗೆ ಯಾವುದೇ ತಪ್ಪನ್ನು ತಿದ್ದಲಿಲ್ಲ ತನ್ನನ್ನು ತಾನೇ ತಿದ್ಕೊಳ್ತಾ ಹೋದ ತನ್ನನ್ನು ತಾನೇ ತಿದ್ಕೊಳ್ತಾ ಹೋದ ಸದ್ಗುರುವಿನ ನೆನಪಿನೊಂದಿಗೆ ಅದು ಏಕಲವ್ಯವಿದ್ದೆ ನನಗೆ ನಾನೇ ಗುರುವಾಗೋದು ಅಂದರೆ ನಮಗೆ ನಾವೇ ಗುರುವಾಗಬೇಕು ನಮಗೆ ನಾವೇ ವೈದ್ಯರಾಗಬೇಕು ನಮಗೆ ನಾವೇ ಸ್ವಾಮೀಜಿಗಳಾಗಬೇಕು ನಮಗೆ ನಾವೇ ಚಾಣಕ್ಯರ ರೀತಿ ಇರಬೇಕು ನಮಗೆ ನಾವೇ ವಿನೀತತೆ ಇರಬೇಕು ನಮಗೆ ನಾವೇ ಅಹಂಕಾರ ರಹಿತವಾಗಿರಬೇಕು ನಮಗೆ ನಾವೇ ಆಳಿಗೆ ಹಾಳಾಗೋದನ್ನು ಕಲ್ತಿರಬೇಕು ನಮಗೆ ನಾವೇ ರಾಜನಿಗೆ ಮಂತ್ರಿಯಾಗಿರೋದನ್ನು ಕಲಿಬೇಕು ರಾಜನಿಗಿಂತ ಶ್ರೇಷ್ಠ ಮಂತ್ರಿ ನೆನ್ಪಿಟ್ಕೊಳ್ಳಿ ಅಭ್ಯಾಸ ಶುರು ಮಾಡೋಣ ಅಭ್ಯಾಸ ಶುರು ಮಾಡೋದಕ್ಕೂ ಮುಂಚೆ ಗಮನ ಇರಲಿ ಸರ್ವಾಂಗಾಸನ ಎಲ್ಲ ಅಂಗಾಂಗಗಳನ್ನ ಸರಿ ಮಾಡುತ್ತೆ ಹಾಗೆ ಎಲ್ಲ ಅಂಗಗಳನ್ನು ರಿವರ್ಸ್ ಮಾಡೋದರಿಂದ ಬಹಳ ಲಾಭದಾಯಕ ಥೈರಾಯ್ಡಿಗೆ ತುಂಬ ಒಳ್ಳೆಯದು ಹಾಗೆ ದೇಹದ ಮೇಲ್ಭಾಗದಲ್ಲಿರ್ತಕ್ಕಂಥ ಮುಕ್ಕಾಲು ಭಾಗ ರಕ್ತ ತಲೆಗೆ ಸಬ್ ಸರಬರಾಜು ಆಗುತ್ತೆ ಹೃದಯಕ್ಕೆ ಸರಬರಾಜು ಆಗುತ್ತೆ ಇವೆರಡು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ ಹಾಗಾಗಿ ಸರ್ವಾಂಗಾಸನ ಅಂತ ಹೇಳಿದರೆ ಸರ್ವ ಅಂಗಗಳಿಗೂ ಆಸನ ಸರ್ವಾಂಗಾಸನ ಮಾಡ್ತಕ್ಕಂಥ ವಿಧಾನ ಥೈರಾಯ್ಡ್ ಇದ್ದವರು ದಯವಿಟ್ಟು ಕೊಬ್ಬರಿ ಎಣ್ಣೆ ಕುಡಿದು ಅಭ್ಯಾಸ ಮಾಡಿ ಹಾಗೆ ಮನೆಯಲ್ಲೇ ಕೂಡ ನೀವು ಲಾಕ್ಡೌನ್ ಇದೆ ಕೊಬ್ಬರಿ ಎಣ್ಣೆ ಇಲ್ಲ ಕೊಬ್ಬರಿ ಎಣ್ಣೆ ಇಲ್ಲ ಅಂತ ತಲೆ ಕೆಡಿಸ್ಕೊಡೋದು ಬೇಡ ವರ್ಜಿನ್ ಕೋಕೋನೆಟ್ ಆಯಿಲ್ನ ನೀವು ಮನೆಯಲ್ಲೇ ತಯಾರು ಮಾಡ್ಕೋಬೋದು ಯೂಟ್ಯೂಬಿಗೆ ಹೋಗ್ಬಿಟ್ಟು ವರ್ಜಿ ಹೌ ಟು ಪ್ರಿಪೇರ್ ವರ್ಜಿನ್ ಕೋಕೋನೆಟ್ ಆಯಿಲ್ ಅಂತ ಹೇಳಿ ನೀವು ಟೈಪ್ ಮಾಡಿದರೆ ನಿಮ್ಮ ಮನೆಯಲ್ಲೇ ಹೇಗೆ ಅದನ್ನು ಹಸಿ ತೆಂಗಿನಕಾಯಿ ಎಣ್ಣೆಯನ್ನು ತಯಾರಿಸ್ಕೋಬೋದು ಅಂತ ನಿಮಗೆ ಸಿಗುತ್ತೆ ಜಸ್ಟ್ ಓವರ್ ನೈಟಲ್ಲಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಲೀಟ್ರ್ ಗಟ್ಟಲೆ ನೀವು ಎಣ್ಣೆ ತಯಾರಿಸ್ಕೋಬೋದು ಅಂತೂ ಎಲ್ಲ ದಿನಸಿ ಅಂಗಡಿಯಲ್ಲಿ ಸಿಗುತ್ತೆ ದಯವಿಟ್ಟು ಅದನ್ನು ಮಾಡಿಕೊಂಡು ಉಪಯೋಗ ಮಾಡ್ಕೊಳ್ಳಿ ಸದ್ಯಕ್ಕೆ ಈಗ ನಾವು ಗಮನ ಕೊಡೋಣ ಸರ್ವಾಂಗಾಸನ ನಿಧಾನ ಮೇಲೆ ತುತ್ತಿರೋ ಕಾಲನ್ನ ಹಾಗೆ ಇಟ್ಕೊಳ್ತೀರ ಸೊಂಟದ ಭಾಗದಲ್ಲಿ ನೆನ್ನೆ ಹೇಳಿದ್ನಲ್ವಾ ವಿಭಾಗ ಪ್ರಾಣಾಯಾಮ ಮಾಡಬೇಕಾದ್ರೆ ಸೊಂಟದ ಹತ್ರ ಒಂದು ಎರಡು ಮೂಳೆಗಳು ಬರ್ತವೆ ಅಲ್ಲಿಗೆ ಕರೆಕ್ಟಾಗಿ ನಮ್ಮ ಕೈ ಇರಬೇಕು ಬಹುಶಃ ನನ್ನ ಬಟ್ಟೆ ಕೆಳಗೆ ಬಂದಿರೋದ್ರಿಂದ ನಿಮಗೆ ಗೊತ್ತಾಗೋದಿಲ್ಲ ದಿಸ್ ಇಸ್ ಕಾಲ್ಡ್ ಸರ್ವಾಂಗಾಸನ ಹಾಗೆ ಕಾಲ್ ಬೆರಳು ಕೆಳಗೆ ಬಂದು ನೆಲಕ್ಕೆ ತಾಕ್ಸುವಂತ ಪ್ರಯತ್ನ ಮಾಡಿ ಹಲಾಸನ ಇಡೀ ದೇಹದ ಒತ್ತಡ ಗಂಟ್ಲ ಮೇಲೆ ಬೀಳುತ್ತೆ ನೋವಾಗುತ್ತೆ ಲೈಟಾಗಿ ಅತ್ಯಂತ ಸಹಜ ಅದರ ತುಂಬಾ ಒಳ್ಳೆಯ ಅಭ್ಯಾಸ ಬಹುಶಃ ನಾನು ಬೆಳಗ್ಗೆ ಬರ್ತಾ ಒಂದು ಪಿನ್ ತಗೊಂಡ್ಬರ್ಬೇಕು ಪಿನ್ ಹಾಕೊಂಡು ತೋರ್ಸೋಣ ಅಂದ್ಕೊಂಡೆ ಕೈ ಹೇಗಿರಬೇಕು ಅಂತ ಇಲ್ಲೇ ತೋರಿಸ್ಬಿಡ್ತೀನಿ ಬಿಡ್ತೀನಿ ಗಮನ ಕೊಡಿ ಹೀಗಿಟ್ಟಿರುತ್ತೆ ಹೀಗೆ ಬರಲ್ಲ ಹೀಗೆ ಬರುತ್ತೆ ಹೆಬ್ಬೆರಡು ಉಲ್ಟಾ ಆಗಿರುತ್ತೆ ಉಲ್ಟಾ ಇದ್ದಾಗ ಇಡೀ ನಿಮ್ಮ ಕಾಲಿನ ತೂಕ ಈ ಪಾರ್ಟ್ ಮೇಲೆ ಬೀಳುತ್ತೆ ಈ ಪಾರ್ಟ್ ಮೇಲೆ ಬಿದ್ದು ಮೊಣಕೈ ಸಪೋರ್ಟ್ ತೊಗೊಳೋದ್ರಿಂದ ಸೊಂಟದ ಸಪೋರ್ಟು ಈಸಿಯಾಗಿ ಕಾಲಿಲ್ಲಿರುತ್ತೆ ಆರಾಮಾಗಿ ನೀವು ಗಂಟೆ ಗಟ್ಟಲೆ ಇರ್ಬೋದು ಹಾಗೆ ಸಪೋರ್ಟಿಂಗ್ ಆಸನಸ್ ಅಂತ ಬರುತ್ತೆ ಇದರಲ್ಲಿ ತುಂಬ ಚೆನ್ನಾಗೆ ಸಪೋರ್ಟಿಂಗ್ ಆಸನಸ್ ಬಗ್ಗೆ ಪ್ರಪಂಚಕ್ಕೆ ತಿಳಿಸ್ಕೊಟ್ಟಂಥ ಅತ್ಯಂತ ಪುಣ್ಯಾತ್ಮ ಮತ್ತು ಶ್ರೇಷ್ಠವಾದ ವ್ಯಕ್ತಿ ನಾವು ನೀವು ಕಂಡಿರ್ತಕ್ಕಂಥ ವ್ಯಕ್ತಿ ಯೋಗದ ಬಗ್ಗೆ ಇಡೀ ಪ್ರಪಂಚ ತುಚ್ಛವಾಗಿ ನೋಡಬೇಕಾದ್ರೆ ಹಾಸ್ಯ ಮಾಡಿ ಮಾತಾಡಬೇಕಾದ್ರೆ ಒಂದು ಹಂತದ ಏನು ಘಟ್ಸಲ್ಲಿ ಹೇಳಿದಂಥ ವ್ಯಕ್ತಿ ಹಾಗೆ ಇಡೀ ಪ್ರಪಂಚ ಒಂದು ಕಡೆ ತಿರುಗಿ ಬಿ ಕೆ ಎಸ್ ಅಯ್ಯಂಗಾರನ್ನು ನೋಡ್ತು ಹಾಗೆ ಅವ್ರು ಹೇಳಿಕೊಟ್ರು ವಿತ್ ಅನಾಟಮಿ ದೇಹಶಾಸ್ತ್ರದ ಜೊತೆಯಲ್ಲಿ ಹಾಗೆ ಯೋಗಾಸನದ ಮಹತ್ವ ಎಂಥ ಪಾಂಡಿತ್ಯ ರೀ ಬಿ ಕೆ ಸಾಯಂಗಾರ್ ಅವ್ರದ್ದು ಅವ್ರ ವಿಡಿಯೋಸ್ ನೋಡಿ ಅವ್ರ ಬುಕ್ಸನ್ನು ಓದಿ ನಾನಂತೂ ಹುಚ್ಚಿಡಿಸ್ಕೊಂಡು ನೋಡಿದ್ದೀನಿ ಕಲಿತಾ ಇದ್ದೀನಿ ಅದರಲ್ಲಿ ಸಪೋರ್ಟಿಂಗ್ ಆಸನಸ್ ಬಗ್ಗೆ ಏನಾದರೂ ಮಾಹಿತಿಯನ್ನು ಪ್ರಪಂಚಕ್ಕೆ ನೀಡಿದವರು ಅಂದರೆ ಪುಣ್ಯಾತ್ಮ ಒಬ್ಬರೇ ಕಂಡ್ರಿ ಫಸ್ಟ್ ಪ್ರಥಮವಾಗಿ ನೀವೆಲ್ಲ ಹಿಸ್ಟ್ರಿಯನ್ನು ನಾನು ತಿರುವಾಕಿ ನೋಡಿದ್ದೀನಿ ಸಪೋರ್ಟಿಂಗ್ ಆಸನಸ್ ಬಗ್ಗೆ ಇಷ್ಟು ಸೈಂಟಿಫಿಕ್ಕಾಗಿ ಇನ್ನು ಈ ಭೂಮಿ ಮೇಲೆ ಹೇಳೇ ಕೊಡಲಿಲ್ಲ ತಲೆ ದಿಂಬಿಟ್ಕೊಳ್ಳಿ ಸ್ವಲ್ಪ ಅಗಲ ಇರಬೇಕು ಇದು ತುಂಬ ಚಿಕ್ಕದಿದೆ ಇನ್ನೂ ಸ್ವಲ್ಪ ಅಗಲ ಇರಬೇಕು ಮಿನಿಮಮ್ ಇಷ್ಟು ಅಗಲ ಇರಬೇಕು ಅಂದರೆ ಹೋಲ್ ಕೈ ಸಪೋರ್ಟ್ ಸಿಗಬೇಕು ಆದರೂ ನಾನೊಂದು ಪ್ರಯತ್ನ ಮಾಡಿ ನಾನು ತೋರಿಸ್ತೀನಿ ಸರ್ವಾಂಗಾಸನ ಬಹಳ ಸುಲಭನಾಗಿ ಬರುತ್ತೆ ಸಪೋರ್ಟಿಂಗ್ ಇದ್ದರೆ ತಲೆ ಕೆಳಗಿರಬೇಕು ಭುಜದ ಲೆವೆಲಿಗೆ ಮಾತ್ರ ತಲೆ ದಿಂಬು ತಲೆ ಡೈರೆಕ್ಟಾಗಿ ಕೆಳಗೆ ಹೋಗ್ಬೇಕು ತಲೆ ಅಡಿಯಲ್ಲಿ ತಲೆದಿಂಬು ಬರಬಾರ್ದು ಹಾಗೆ ನಿಧಾನಕ್ಕೆ ಏನು ಮಾಡ್ತೀರಾ ಸಪೋರ್ಟ್ ತೊಗೊಡ್ತೀರಾ ಮೇಲೆ ಇಡ್ತೀರಾ ಹೀಗೆ ತಲೆ ದಿಂಬು ತುಂಬ ಚಿಕ್ಕದಾಗಿದೆ ಪರವಾಗಿಲ್ಲ ನೋಡಿ ತಲೆ ದಿಂಬು ಬಂದ್ರೆ ಭುಜಕ್ಕೆ ಸಪೋರ್ಟ್ ಸಿಗುತ್ತೆ ಭುಜಕ್ಕೆ ಸಪೋರ್ಟ್ ಸಿಗೋದ್ರಿಂದ ನಿಮಗೆ ಗಂಟ್ಲಿಗೆ ತಲೆಗೆ ಕಷ್ಟ ಆಗೋದಿಲ್ಲ ನೇರವಾಗಿ ಒತ್ತಡ ಕೈಗಳ ಮೇಲೆ ಬೀಳುತ್ತೆ ಪರ್ಫೆಕ್ಟ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ತಲೆ ದಿಂಬಿಟ್ಕೊಂಡ್ರೆ ಇದನ್ನ ಸಪೋರ್ಟಿಂಗ್ ಆಸನ ಸೇರಿಸ್ತಾರೆ ಒಂದು ಸಪೋರ್ಟ್ ತಗೊಂಡು ಸರ್ವಾಂಗಾಸನ ಪರ್ಫೆಕ್ಟ್ ಆಗಿ ಮಾಡೋದು ಹಾಗೆ ಕೆಳಗೆ ಬರ್ಬೋದು ಹಲಾಸನ ಸಪೋರ್ಟ್ ತೊಗೊಳ್ಬೇಕು ಈ ತಲೆದಿಂಬು ತುಂಬ ಚಿಕ್ಕದಾಗಿದೆ ಆ್ಯಕ್ಚುಲಿ ಫುಲ್ ಸಪೋರ್ಟ್ ಇರಬೇಕು ನನಗೆ ಈ ಭಾಗಕ್ಕೆ ಮಾತ್ರ ಅಂದರೆ ಒಣಕೈಗೆ ಸಪೋರ್ಟ್ ಇಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಗಲ ಇರಬೇಕು ಸಪೋರ್ಟಿಂಗ್ ಆಸನಕ್ಕೆ ಇದನ್ನು ತೊಗೊಳ್ಳಿ ಸರ್ವಾಂಗಾಸನ ಮಾಡ್ತಕ್ಕಂಥ ವಿಧಾನ ತುಂಬ ನಿಧಾನವಾಗಿ ಆರಾಮಾಗೆ ಮಾಡಿ ಹಾಗೆ ಸ್ಟಾರ್ಟಿಂಗ್ ಡೇಸಲ್ಲಿ ಯಾರ್ದಾದ್ರೂ ಸಪೋರ್ಟ್ ತೊಗೊಳ್ಳಿ ಅಂದರೆ ಹಿಂದ್ಗಡೆಯಿಂದ ಬಂದು ನೀವು ನಿಂತಿದ್ದೀರಾ ಅಂತ ಭಾವಿಸೋಣ ಹಿಂದ್ಗಡೆಯಿಂದ ಬಂದು ನಿಮಗೆ ಸಪೋರ್ಟ್ ಮಾಡಿ ಕೈಯಿಂದ ಎರಡು ಹಿಡ್ಕೊಂಡ್ರೆ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು ಸರ್ವಾಂಗಾಸನ ನಿಧಾನ ಮಾಡಿ ಶ್ರದ್ಧೆಯಿಂದ ಮಾಡಿ ಅರ್ಥ ಮಾಡ್ಕೊಂಡು ಮಾಡಿ ಗಡಿಬಿಡಿಯಲ್ಲಿ ಮಾಡಿದರೆ ಖಂಡಿತ ನಿಮಗೆ ತೊಂದರೆ ಆಗುತ್ತೆ ಹಾಗೆ ಸರ್ವಾಂಗಾಸನಲ್ಲಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇದ್ದರೆ ಸಾಕು ಶಕೆ ಶುರುವಾಗಿಬಿಡುತ್ತೆ ನಿಮ್ಗೇನು ಜಾಗಿಂಗ್ ಮಾಡಿರಲ್ಲ ರನ್ನಿಂಗ್ ಮಾಡಿರೋಲ್ಲ ವಾಕಿಂಗ್ ಮಾಡೋದಿಲ್ಲ ಶಕೆ ಶುರುವಾಗುತ್ತೆ ಅದೇ ಶಿರ್ಸಾಸನ ಮಾಡಿಬಿಟ್ರಂತೂ ಬೆವತ್ತು ಹನಿ ಹನಿ ತೊಟ್ಟಿಕ್ಕಕ್ಕೆ ಶುರುವಾಗುತ್ತೆ ಜಸ್ಟ್ ಬಾಡಿ ರಿವರ್ಸ್ ಮಾಡೋದು ಹೀಗಿರೋ ಬಾಡಿ ಹೀಗೆ ಮಾಡೋದು ಅಷ್ಟೆ ಬೆವ್ರ್ ಕಿತ್ಕೊಂಡು ಹೋಗುತ್ತೆ ಹೇಗೆ ರಕ್ತ ಶುದ್ಧೀಕರಣ ಆಗುತ್ತೆ ಗೊತ್ತಾದ ಮೇಲೆ ಯಾವ ವರ್ಕೌಟೇ ಬೇಕಾಗಿಲ್ಲ ನೀವು ಯಾವ ಜಿಮ್ ಬೇಕಾಗಿಲ್ಲ ಏನೇನು ಬೇಕಾಗಿಲ್ಲ ಶ್ರದ್ಧೆಯಿಂದ ಅರ್ಥ ಮಾಡಿಕೊಂಡು ಅಭ್ಯಾಸಗಳನ್ನು ಮಾಡಿ ಅಭ್ಯಾಸ ಹೇಗಿರಬೇಕು ಯಾವ ವಯಸ್ಸಿನವ್ರು ಹೇಗೆ ಮಾಡಬೇಕು ಪ್ರತಿಯೊಂದೂ ತುಂಬ ಸರಳವಾಗಿ ಕಳೆದ ಮೂವತ್ತ್ ನಾಲ್ಕು ದಿನದಿಂದ ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ನಾಳೆ ಒಂದು ದಿನ ಸೇರಿದರೆ ಮೂವತ್ತೈದು ದಿನ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಮೂವತ್ತೈದು ದಿನದ ಎಪಿಸೋಡನ್ನು ನೀವೆಲ್ಲರೂ ನಿಮಗೆ ಯಾವ್ಯಾವಾಗ ಮರ್ತು ಹೋಗುತ್ತೋ ನೆನಪಾಗುತ್ತೋ ಇದೆಲ್ಲ ಫೇಸ್ಬುಕ್ಕಲ್ಲೇ ಇರುತ್ತೆ ನಾವೇನು ತೆಗೆದು ಹಾಕೋದಿಲ್ಲ ಅದನ್ನು ನೋಡಿ 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 ಕಲಿತಾ ಹೋಗಿ ಹಾಗೆ ದೂರದಿಂದ ಕಲಿಯೋದು ಒಂದು ಹಂತ ಒಂದು ಥರದ ಲಾಭ ಹತ್ತಿರ ಬಂದು ಕಲಿಯೋದು ಪರಿಪೂರ್ಣವಾದ ಲಾಭ ಹತ್ತಿರ ಬಂದು ಕಲಿಯುವಂಥ ಅವಕಾಶ ಭಗವಂತ ನಿಮಗೆ ಬೇಗ ಆ ಇಚ್ಛೆ ಮತ್ತು ಅವಕಾಶವನ್ನು ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ನೆನಪಿರ್ಲಿ ಡೇ ಒನ್ನಿನ ವಿಡಿಯೋ ಅದು ಕ್ಲಾರಿಟಿ ಇರಲಿಲ್ಲ ನೆಟ್ವರ್ಕ್ ಸರಿ ಇರಲಿಲ್ಲ ಹಾಗಾಗಿ ಸರಿ ಬಂದಿಲ್ಲ ಅದನ್ನು ರೀಶೂಟ್ ಮಾಡಿ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಲ್ಲಿಗೆ ನಿಮಗೆಲ್ಲ ಎಪಿಸೋಡ್ಗಳು ಪರ್ಫೆಕ್ಟಾಗಿ ಸಿಗುತ್ತೆ ಸೊ ಇದಿಷ್ಟು ಒಂದು ಕಡೆ ವಿಚಾರ ಈಗ ಆಸನಗಳ ರಾಜ ಕಿಂಗ್ ಆಫ್ ದಿ ಆಸನಸ್ಗೆ ಹೋಗೋಣ ಅದರ ಲಾಭ ಏನು ಅಂತ ಹೇಳ್ತೀನಿ ಆಮೇಲೆ ಅಭ್ಯಾಸ ಶುರು ಮಾಡೋಣ ನೋಟ್ ಮಾಡ್ಕೊಳ್ಳಿ ಶಿರಸ ಆಸನ ಶಿರಸ್ಸಿನ ಆಸನ ಇಡೀ ನಿಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ರಕ್ತ ಮೆದುಳಿಗೆ ಬರೋದರಿಂದ ಬ್ರೈನ್ ತುಂಬ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ ಬ್ರೈನ್ ಓನ್ಲಿ ಕಂಟ್ರೋಲ್ಸ್ ಯುವರ್ ಬಾಡಿ ಅಂಟಿಲ್ ಯುವರ್ ಲಾಸ್ಟ್ ಬ್ರೆತ್ ಎಲ್ಲ ವೇದಿಕೆ ಮೇಲೂ ನಾನು ಹೇಳ್ತಾ ಇರ್ತೀನಿ ನಮ್ಮ ಮೆದುಳೆ ಈ ಲೆಫ್ಟ್ ಟು ರೈಟ್ ಬ್ರೈನ್ ಇದೆಯಲ್ಲ ಈ ಎರಡು ಮೆದುಳೆ ಇಡೀ ದೇಹವನ್ನು ಸಾಯೋ ಕೊನೆ ಕ್ಷಣದವರೆಗೂ ನೋಡ್ಕೊಳ್ಳೋದಿದೆ ಕಿಡ್ನಿ ಹೇಗೆ ವರ್ಕ್ ಮಾಡಬೇಕು ಲಿವರ್ ಹೇಗೆ ವರ್ಕ್ ಮಾಡಬೇಕು ಪ್ಯಾಂಕ್ರಸ್ ಹೇಗೆ ಇನ್ಸುಲಿನ್ ಪ್ರೊಡಕ್ಷನ್ ಮಾಡಬೇಕು ಗರ್ಭಕೋಶ ಹೇಗಿರಬೇಕು ಇನ್ಫರ್ಟಿಲಿಟಿ ಬರಬೇಕಾ ಬರಬಾರ್ದಾ ಆರ್ಥ್ರೈಟಿಸ್ ಬರಬೇಕಾ ಬರಬಾರ್ದಾ ಕಕ್ಕ ಸರಿಯಾಗಿ ಆಗಬೇಕಾ ಆಗಬಾರ್ದ ಎಲ್ಲ ಚರ್ಮ ರೋಗ ಕ್ಯಾನ್ಸರು ಪ್ರತಿಯೊಂದು ಕಾಯಿಲೆ ಬರಬೇಕಾ ಬರಬಾರ್ದ ಅಂತ ಸರಿಯಾಗಿ ನೋಡ್ಕೊಳ್ಳೋದು ಯಾರು ಅಂದರೆ ಬ್ರೈನ್ ಆ ಮೆದುಳನ್ನು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡಬೇಕು ನಾವು ಯಾವಾಗಲೂ ದಪ್ಪ ದಪ್ಪ ಇಟ್ಕೊಂಡು ಮಲಗ್ತೀವಿ ಹೆಚ್ಚು ರಕ್ತ ಸಂಚಾರ ತಲೆ ಕಡೆ ಹೋಗಲ್ಲ ಮೆದುಳಿಗೆ ರಕ್ತ ಸರಬರಾಜು ಆಗಲ್ಲ ಹಾಗೆ ಯಾವಾಗಲೂ ನಿಂತಿರ್ತೀವಿ ಯಾವಾಗಲೂ ಕೂತಿರ್ತೀವಿ ಆರಾಮ್ ಕುರ್ಚಿಯಲ್ಲಿ ಕುತ್ಕೊಂಡು ಎಷ್ಟೊಂದು ಜನ ನಿದ್ದೆ ಹೊಡಿತೀರ ಅಂದರೆ ನೀವು ಅಪ್ಪಿ ತಪ್ಪಿ ನಿಮ್ಮ ತಲೆ ಕಡೆ ಗಮನವೇ ಕೊಡೋಲ್ಲ ಅದಕ್ಕೆ ಬುದ್ಧಿ ಇಲ್ಲ ತಲೆ ಕಡೆ ಯಾರಿಗಾದ್ರೂ ಗಮನ ಕೊಟ್ಟಿದ್ರೆ ಸಿಕ್ಕಾಪಟ್ಟೆ ಬುದ್ಧಿವಂತರಾಗೋರು ನಗಬೇಡಿ ನಿಜವಾಗ್ಲೂ ತಲೆ ಕಡೆ ಯಾರೂ ಗಮನ ಕೊಟ್ಟಿಲ್ಲ ಸುಮ್ಮನೆ ದುಡಿ 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 ಕತ್ತೆ ದುಡ್ದಂಗೆ ದುಡಿ ಸಿಕ್ಕಿದ ಟೈಮಲ್ಲಿ ಮಜಾ ಮಾಡು ಮಜಾ ಮಾಡು ಮಜಾ ಮಾಡು ಅದು ಮಜಾ ಮಾಡೋದು ಹೆಂಗಿರಬೇಕು ಯಾವ ಆಯಾಮದಲ್ಲಿ ಮಜಾ ಮಾಡಬೇಕು ಆ ಮಜಾ ಮಾಡೋದು ನನಗೂ ಇತರರಿಗೆ ಒಳ್ಳೇದಾಗುತ್ತ ಕೆಟ್ಟದಾಗುತ್ತೆ ಏನಿಲ್ಲ ದುಡಿ ತಿನ್ನು ಮಜಾ ಮಾಡು ಮೈ ತುಂಬ ರೋಗ ಬರುತ್ತೆ ಒದ್ದಾಡ್ ಒದ್ದಾಡ್ ಸಾಯಿ ಇದಿಷ್ಟು ಬಿಟ್ಟೇನೂ ಗೊತ್ತಿಲ್ಲ ಸಾಯೋ ಸಂಭವ ಯಾತನೆ ಪಡುವಂಥ ಸಂಭವ ಕುತ್ತಿಗೆ ಬಂದು ಕೂತಾಗ ಯಮರಾಯ ಪಾಶ ಆಗ್ದಾಗ ಅವಾಗ ಚಡಪಡಿಸೋದು ಅಯ್ಯೋ ನಂಗೆ ಒಳ್ಳೇದಾಗಬೇಕು ಅಯ್ಯೋ ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಯ್ಯೋ ಹಳ ದುಡ್ಡು ಖರ್ಚಾದರೂ ಪರವಾಗಿಲ್ಲ ನಮ್ಮ ಜೀವ ಉಳಿಬೇಕು ಮೂರ್ಖತನ ರೀ ಮೂರ್ಖತನ ದಯವಿಟ್ಟು ಆ ಮೂರ್ಖತನಕ್ಕೆ ಹೋಗಬೇಡಿ ಎಲ್ಲ ವೀವರ್ಸ್ ಸರಿಯಾಗಿ ಅಭ್ಯಾಸ ಮಾಡಿ ಸ್ವಾರ್ಥಿಗಳಾಗೋದು ಬೇಡ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಶೇರ್ ಮಾಡಿದಾಗ ಅವರೂ ಅದನ್ನು ನೋಡ್ತಾರೆ ಲಾಭ ಪಡಿತಾರೆ ಇವತ್ತು ಅವರಿಗೆ ತಲೆ ಹೋಗಿಲ್ಲ ಅಂದ್ರೆ ನಾಳೆ ಸಮಸ್ಯೆ ಬಂದಾಗ ಆದರೂ ಅವ್ರಿಗೆ ಒಂದು ಕೀಲಿಕಾಯಿ ಅಡ್ವಾನ್ಸ್ ಆಗೇ ನಾವು ಕೊಟ್ಟಂಗೆ ಆಗಿರುತ್ತೆ ದಯವಿಟ್ಟು ಅದನ್ನೆಲ್ಲವನ್ನು ನೀವು ಮಾಡಬೇಕು ಯಾವುದೇ ಕಾರಣಕ್ಕೂ ಮರೆಯೋದು ಬೇಡ ಈ ಮೂವತ್ತೈದು ದಿನಗಳು ನಿರಂತರವಾಗಿ ನಾನು ಏನು ಹೇಳಿ ಇದ್ದೀನೋ ಈ ಮೂವತ್ತೈದು ಎಪಿಸೋಡ್ಗಳನ್ನ ಎಲ್ಲರ ಜೊತೆಗೂ ಶೇರ್ ಮಾಡಿ ನಿಮ್ಮ ಆತ್ಮೀಯರು ನಿಮ್ಮ ಸ್ನೇಹಿತರು ನಿಮ್ಮ ಬಂಧು ಬಾಂಧವರು ನಿಮ್ಮ ಬಾಸ್ ಇರ್ಬೋದು ನಿಮ್ಮ ಕಲೀಗ್ಸ್ ಇರ್ಬೋದು ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ವಿಶೇಷವಾಗಿ ಯೋಗ ಟೀಚರ್ಸಿಗೆ ಮರೀದಲೇ ಲಿಂಕನ್ನು ಕಳಿಸ್ಕೊಟ್ಬಿಡಿ ಯೋಗ ಟೀಚರ್ಸ್ ನೋಡಿಬಿಟ್ರೆ ಒಂದೊಂದು ಊರೇನೇ ಬದಲಾವಣೆ ಆಗುತ್ತೆ ಅಷ್ಟು ಒಳ್ಳೆಯ ಜ್ಞಾನ ಅವರಿಗೆ ಸಿಗುತ್ತೆ ಯಾಕೆಂದರೆ ಎಲ್ಲ ಜ್ಞಾನ ನಮ್ಮ ಋಷಿ ಮಹರ್ಷಿಗಳದು ಹಂಚುವ ಕೆಲಸ ಅಷ್ಟೇ ನಂದು ನಿಮ್ಮದು ಪಾತ್ರ ಬೇರೇನೂ ಇಲ್ಲ ಜಸ್ಟ್ ಶೇರಿಂಗ್ 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 ಜ್ಞಾನ ಪಡೆಯೋದು ಜ್ಞಾನ ಹಂಚೋದು ಈಗ ಮತ್ತೊಂದು ಜ್ಞಾನ ಪಡೆಯೋಣ ಪಡ್ಕೊಂಡ್ಮೇಲೆ ಲಾಭ ತಗೊಂಡು ಹಂಚೋಣ ಅದು ಶಿರ್ಸಾಸನ ಶಿರ್ಸಾಸನ ಮೆದುಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಶಿರ್ಸಾಸನ ಹೃದಯ ಸಂಬಂಧಿ ಎಲ್ಲ ಸಮಸ್ಯೆಗಳಿಂದ ಹೊರಗೆ ತರುತ್ತೆ ಶಿರ್ಸಾಸನ ನಿಮಗೆ ಅತ್ಯಂತ ಶ್ರೇಷ್ಠವಾದ ಅಭ್ಯಾಸ ಶ್ವಾಸಕೋಶಕ್ಕೆ ಶಿರ್ಸಾಸನದಲ್ಲಿ ಕಪಾಲಭಾತಿ ಮಾಡ್ಬೋದು ನಾನು ತೋರಿಸ್ಕೊಡ್ತೀನಿ ತುಂಬ ಲಾಭದಾಯಕ ಹಾಗೆ ಮೂತ್ರಕೋಶ ಗರ್ಭಕೋಶದ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಹಾಕುತ್ತೆ ಶಿರ್ಸಾಸನ ಹಾಗಾಗಿ ಆಸನಗಳ ರಾಜ ಕಿಂಗ್ ಆಫ್ ದಿ ಆಸನಸ್ ಅಂತಾರೆ ಶುರು ಮಾಡೋಣ ಅಭ್ಯಾಸ ಮೊದಮೊದಲಿಗೆ ಅಭ್ಯಾಸ ಮಾಡಬೇಕಾದ್ರೆ ಆತ್ಮೀಯರ ಚೆನ್ನಾಗಿ ನೆನಪಿಟ್ಕೊಳ್ಳಿ ಒಂದು ಗೋಡೆ ಅಂದರೆ ನಿಮ್ಮ ಮನೆಯ ಕಾರ್ನರ್ ಇರುತ್ತೆ ಎರಡು ಗೋಡೆ ಕೂಡಿರೋ ಜಾಗ ಅಲ್ಲಿ ಈ ರೀತಿ ಒಂದು ಬೆಡ್ಶೀಟ್ ಹಾಕ್ಕೊಳ್ಳಿ ಫಿಂಗರ್ಸ್ ಲಾಕ್ ಮಾಡಿ ತಲೆಯನ್ನಿಟ್ಟು ನಿಧಾನವಾಗಿ ಗೋಡೆಗೆ ಕಾಲ್ ಸಪೋರ್ಟ್ ತೊಗೊಳ್ಳಿ ಅವಾಗ ಹಿಂದೆ ಬೀಳ್ತೀನಿ ಅಂತಕ್ಕಂಥ ಭಯ ಇರಲ್ಲ ಲೆಫ್ಟು ರೈಟಿಗೆ ಬೀಳ್ತೀನಿ ಅಂತಕ್ಕಂಥ ಭಯ ಇಲ್ಲ ವಾಪಸ್ ಬಂದರೆ ಮತ್ತೆ ವಾಪಸ್ ಕಾಲ್ ನೆಲುಕ್ತ ಹಾಗೆ ಯಾವುದೇ ಭಯ ಇರೋದಿಲ್ಲ ಮೊದಲು ಆ ರೀತಿ ಕಲೀರಿ ಕಲ್ತಾದಮೇಲೆ ನನ್ನ ರೀತಿ ಆರಾಮಾಗಿ ವಿತೌಟ್ ಎನಿ ಸಪೋರ್ಟ್ ನೀವು ಅಭ್ಯಾಸ ಮಾಡ್ಬೋದು ಈಗ ನಾನು ಈ ಭಾಗದಲ್ಲಿ ನಾನು ಅಭ್ಯಾಸ ಮಾಡ್ತೀನಿ ಸೈಡ್ ವೈಸ್ ಕೂಡ ನೀವು ನನ್ನನ್ನು ಗಮನಿಸ್ಬೋದು ನಿಧಾನ ಇರಬೇಕು ಆದ ಯಾವುದೇ ಕಾರಣಕ್ಕೂ ಗಡಿ ಬಿಡಿ ಬೇಡ ಶ್ರದ್ಧೆ ಇರಲಿ ಪ್ರೀತಿ ಇರಲಿ ಸಮಾಧಾನ ಇರಬೇಕು ಯಾವುದೇ ಅಭ್ಯಾಸ ಕಲಿಬೇಕಾದ್ರೆ ಸಮಾಧಾನ ಇರಬೇಕು ಅದರಲ್ಲೂ ವಿಶೇಷವಾಗಿ ರಾಜ ರಾಣಿಗೆ ಸಂಬಂಧಪಟ್ಟಂಥ ಅಭ್ಯಾಸ ಅಂದರೆ ಇನ್ನೂ ಸಮಾಧಾನ ಇರಬೇಕು ಇಲ್ಲಾಂದರೆ ತುಂಬ ಪೆಟ್ಟಾಗುವಂಥ ಸಂಭವ ಇರುತ್ತೆ ಪೆಟ್ಟಂದರೆ ಏನೂ ಆಗೋಲ್ಲ ಬೀಳ್ತೀರಾ ಬಿದ್ರಿನ್ನೇನು ಆಗೋಲ್ಲ ಚೂರು ನೋವಾಗುತ್ತಷ್ಟೆ ಆದರೆ ಗಾಬರಿ ಆದರೆ ಮಾನಸಿಕವಾಗಿ ಒಳಗಾಗ್ತೀರ ಮಾನಸಿಕವಾಗಿ ನೀವು ಹೆದ್ರು ಬಿಟ್ಟರೆ ಮುಂದಿನ ಅಭ್ಯಾಸಗಳೇ ನೀವು ಕಲಿಲಿಕ್ಕಾಗೋದಿಲ್ಲ ಗಮನ ಕೊಡೋಣ ಫಿಂಗರ್ಸ್ ಈ ರೀತಿ ಲಾಕ್ ಮಾಡ್ತೀವಿ ಲಾಕ್ ಮಾಡಿ ಹೀಗಿಟ್ಕೊಳ್ತೀರ ನಿಧಾನವಾಗಿ ತಲೆ ಇಡೋದು ತಲೆ ಸಪೋರ್ಟ್ ತಗೊಂಡು ಒಂದೇ ನಿಮಿಷ ವೈರ್ ಕೂಡ ಹೋಗಿ ಸಿಗೊಂಬಿಟ್ಟಿದ್ದ ಓಕೆ ಗಮನ ಕೊಡಿ ನೋಡಿ ಯಾರೂ ಇಲ್ಲ ಅಂದರೆ ಈ ಲಾಕ್ಡೌನಲ್ಲಿ ಎಷ್ಟು ಸರ್ಕಸ್ ಮಾಡಬೇಕು ನಾನೇ ರಾಜ ನಾನೇ ಕೆಲಸದವನು ಎಲ್ಲ ನಾನೇ ಒಬ್ಬನೇ ಇದ್ಕೊಂಡು ಇಲ್ಲಿರೋರು ಸಹಕಾರ ತಗೊಂಡು ಇಷ್ಟೊಳ್ಳೆ ಕಾರ್ಯಕ್ರಮವನ್ನು ಮಾಡಿ ಹತ್ತತ್ರ ಆರು ಲಕ್ಷ ಜನಕ್ಕೆ ನಾವು ರೀಚ್ ಆಗಿದ್ದೀವಿ ಇಚ್ಛೆ ಇದ್ದರೆ ಯಾವ ಅಡೆತಡೆಗಳು ನಮ್ಮ ಜೀವನದಲ್ಲಿ ಅಡ್ಡ ಬರಲ್ಲ ಇಚ್ಛೆ ಇರಬೇಕಷ್ಟೆ ಇಚ್ಛೆ ಇದ್ದರೆ ಎಂಥ ಅಡೆತಡೆ ಬಂದರೂ ಕೂಡ ಅದ್ರ ಮಧ್ಯಾಹ್ನ ಅದನ್ನು ದಾಟ್ಕೊಂಡು ನಾವು ಏನು ಮಾಡಬೇಕು ಅಂತ ಇದ್ವು ಅದು ಮಾಡೇ ಮಾಡ್ತೀವಿ ಒನ್ ಡೇ ವರ್ಕ್ಶಾಪ್ಸ್ ಮಾಡಬೇಕು ಅಂತ ಇದ್ದು ಸುಮಾರು ಆಲ್ಮೋಸ್ಟ್ ಅಲ್ಲಿ ಒಂದು ಹದಿನೈದು ಸಾವಿರ ಜನಕ್ಕೆ ನಾವು ಶಿಬಿರ ಮಾಡ್ತಿದ್ದು ಐದು ಬ್ಯಾಚಿಂದ ಅದ್ರ ಬದಲು ನಾವು ಆರು ಲಕ್ಷ ಜನಕ್ಕೆ ಈ ಫೇಸ್ಬುಕ್ ಲೈವ್ ಮುಖಾಂತರ ಜ್ಞಾನ ಕೊಟ್ಟಿದ್ದೀವಿ ಅಷ್ಟೇ ಅಲ್ಲದಲ್ಲೇ ದಿನ ದಿನಕ್ಕೊಂದು ಆರೋಗ್ಯ ಸೂತ್ರ ಅಂತ ಹೆಚ್ಚು ಕಮ್ಮಿ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷಕ್ಕೆ ನಾನು ನಾಲೆಡ್ಜ್ ಕೊಡಬೇಕು ಅಂತ ಇದ್ದೀನಿ ರನ್ನಿಂಗ್ ಡಿಸೀಸಸ್ ಬಗ್ಗೆ ಇಚ್ಛೆ ಇರಬೇಕು ಕಣ್ರಿ ಇಚ್ಛೆ ಇದ್ದರೆ ಈ ಭೂಮಿ ಮೇಲೆ ಮಾಡೋಕ್ಕಾಗ್ದಂಥ ಯಾವ ಕೆಲಸವೂ ಇಲ್ಲ ಎಲ್ಲದೂ ನಮಗೆ ಒಳ್ಳೇದೇ ಆಗುತ್ತೆ ಹೇಳ್ತಾರಲ್ಲ ಜಟ್ಟಿಗೆ ಜಾರು ಬಿದ್ದರೆ ಅದೇ ಪಟ್ಟು ಅಂತ ನಾನು ಹತ್ತಾರೋ ಜಾತಿ ಯಾರಾದರೂ ನನ್ನ ಕಾಲಿಡ್ದು ಎಳೆದು ನನಗೆ ಬೀಳ್ಸೋಕ್ಕೆ ಬರ್ತಾರೋ ಎರಡು ಹೆಜ್ಜೆ ನಾನು ಮೇಲೆ ಹೋಗಿದ್ದೀನಿ ವಿನಃ ಜೀವನದಲ್ಲಿ ಕೆಳಗೆ ಬಂದಿಲ್ಲ ಇನ್ಯಾರಾದರೂ ಬೈದು ಅಪಮಾನ ಮಾಡ್ತಾರ ಇನ್ನೂ ಎರಡು ಹೆಜ್ಜೆ ಮೇಲೆ ಬಂದಿದ್ದೀನಿ ವಿನಃ ನಾನು ಯಾವತ್ತೂ ಕೆಳಗೆ ಹೋಗಲಿಲ್ಲ ಕೆಲವರು ತುಂಬ ತುಚ್ಛವಾಗಿ ನನ್ನನ್ನು ಹಂಗೆಸಿ ಮಾತಾಡಿದ್ದಾರೆ ಅವ್ರಿಗಿಂತ ಇನ್ನೂ ಮೇಲೆ ಬಂದು ಅವ್ರ ಯೋಗ್ಯತೆ ಏನು ಅಂತ ಅವರಿಗೆ ಅರ್ಥ ಮಾಡಿಸಿದ್ದೀನಿ ಹಾಗಿರಬೇಕು ಒಬ್ಬ ಸಾಧಕ ಅಂದರೆ ಆ ರೀತಿ ಇರಬೇಕು ಛಲ ಇರಬೇಕು ಹಠ ಇರಬೇಕು ಅಹಂ ಇರಬೇಕು ಈ ತಪ್ಪು ಮಾಡಲ್ಲ ನಾನು ಇಂಥ ಸರಿ ಮಾಡೇ ಮಾಡ್ತೀನಿ ನಾನು ಇಂಥ ತಪ್ಪುಗಳನ್ನ ಯಾವತ್ತೂ ಜೀವನದಲ್ಲಿ ಮಾಡಲ್ಲ ಅಥವಾ ಯಾರಾದರೂ ಹೇಳಿದರೆ ಇನ್ನೂ ಒಂದು ಹೆಜ್ಜೆ ಮೇಲೆ ಬರ್ತೀನಿ ಅಂತ ಇರಬೇಕಿವನ್ನ ಖಿನ್ನತೆಗೆ ಒಳಗಾಗಬಾರ್ದು ಹತಾಶೆಗೆ ಒಳಗಾಗಬಾರ್ದು ನಿರಾಶೆ ಅಂತೂ ಇರಲೇಬಾರ್ದು ಸಾಧಕನಿಗೆ ಇಚ್ಛೆ ಛಲ ಹಾಗೆ ಹಠ ಇದು ಮೂರೂ ಇರಬೇಕು ಸಾಧಕನಿಗೆ ತಾಳ್ಮೆ ವಿವೇಕ ಭಕ್ತಿ ಜ್ಞಾನ ಅಂತೂ ಇರಲೇಬೇಕಿಲ್ಲಾಂದರೆ ಏನೂ ಸಾಧಿಸೋಕ್ಕಾಗಲ್ಲ ಹಾಗೆ ಜಟ್ಟಿಗೆ ಜಾರ್ ಬಿದ್ದರೆ ಅದೇ ಪಟ್ಟು ಅಂತಾರಲ್ಲ ಆ ರೀತಿಯ ಪಟ್ಟು ಕಲೆ ನಮಗೆ ಗೊತ್ತಿರಬೇಕು ಬನ್ನಿ ಶಿರ್ಷಾಸನದ ಕಲೆಯನ್ನು ಕೂಡ ಕಲ್ತ್ಕೊಳ್ಳೋಣ ಬಿದ್ದರೂ ಪರವಾಗಿಲ್ಲ ತೊಂದರೆ ಇಲ್ಲ ಶವಾಸನದಲ್ಲಿ ಮಲಗಿದ್ದೀವಿ ಅಂತ ಅಂದ್ಕೊಳ್ಳೋಣ ಗಮನ ಕೊಡಿ ತಲೆ ಸಪೋರ್ಟ್ ತೊಗೊಂಡಿದ್ದೀವಿ ನಿಧಾನ ಮೇಲೆ ಬರ್ತೀರಾ ಮೇಲೆ ಬಂದು ನೇರವಾಗಿ ಕಾಲಿರಬೇಕು ಕಾಲಿದೆ ಹಾಗೆ ನಿಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಇರಬೇಕು ಮಿನಿಮಮ್ ಸ್ಟಾರ್ಟಿಂಗ್ ಡೇಸಲ್ಲಿ ಥರ್ಟಿ ಸೆಕೆಂಡ್ಸ್ ಶಿರ್ಸಾಸನ ಮಾಡಿ ಆಮೇಲೆ ಒಂದು ನಿಮಿಷ ಎರಡು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಹಾಗೆ ಎಷ್ಟು ಸಮಯ ಬೇಕಾದರೂ ನೀವು ಇರ್ಬೋದು ಶಿರ್ಸಾಸನದಲ್ಲಿ ಲೋವರ್ ಬ್ಯಾಕ್ ಪೇಯ್ನ್ ಇದ್ದರೆ ಸರಿಯಾಗಿ ಕಾಲು ಸ್ಟ್ರೆಚ್ ಮಾಡ್ತೀರಾ ಹಾಗೆ ನಿಧಾನವಾಗಿ ಕಾಲನ್ನು ಟ್ವಿಸ್ಟ್ ಮಾಡಿ ಎಲ್ ಒನ್ ಟು ಎಲ್ ಫೈವ್ ಮೇಲೆ ಹೋಲ್ ಬಾಡಿ ಪ್ರೆಷರ್ ಬಿದ್ದಿರುತ್ತೆ ಆದರೆ ಇಲ್ಲಿ ಪ್ರೆಷರ್ ಲೆಸ್ ಇರೋದರಿಂದ ಸೊಂಟದ ಕೆಳಭಾಗದ ಕೀಲುಗಳಿಗೆ ತುಂಬ ಲಾಭದಾಯಕವಾದಂಥ ಅಭ್ಯಾಸ ನಿಧಾನ ಟ್ವಿಸ್ಟಿಂಗ್ ಮಾಡಿ ಹಾಗೆ ಫ್ರಂಟ್ ಬ್ಯಾಕ್ ಸ್ಟ್ರೆಚ್ ಮಾಡಿ ಹಿಪ್ ಜಾಯಿಂಟಿಗೆ ತುಂಬ ಲಾಭದಾಯಕ ಸಮಾಧಾನ ಇರಬೇಕು ನಿಧಾನ ಮಾಡಿ ಬಿದ್ದರೆ ಏನೂ ಆಗಲ್ಲ ಸೈಡಲ್ಲಿ ಬೀಳ್ತೀರಾ ಇಲ್ಲ ಮುಂದೆ ಬೀಳ್ತೀರಾ ಭಾಳ ಹೆಚ್ಚಂದ್ರೆ ಹಿಂದೆ ಬೀಳ್ತೀರಾ ಅಷ್ಟೆ ಏನೇನೂ ಆಗಲ್ಲ ಹಾಗೆ ಊರ್ಧ್ವಮುಖ ಪದ್ಮಾಸನ ಆರಾಮಾಗಿ ಪದ್ಮಾಸನ ಹಾಕ್ತೀರಾ ನೀವೆಲ್ಲ ನಗಾಡ್ತಿರ್ತೀರೇನೋ ಕೆಳಗೆ ಕೂತ್ಕೊಂಡೆ ಪದ್ಮಾಸನ ಹಾಕಕ್ಕೆ ಬರೋಲ್ಲ ಉಲ್ಟ ತಿರ್ಕೊಂಡು ಪದ್ಮಾಸನ ಹಾಕೋದು ಹೌದಾ ಅಂಥೇಳಿ ಇದು ಪದ್ಮಾಸನ ಹಾಗೆ ಊರ್ಧ್ವಮುಖ ಪದ್ಮಾಸನದಲ್ಲಿ ಬಗ್ಗೋದು ತುಂಬ ಲಾಭದಾಯಕ ಡಯಾಬಿಟಿಸ್ ಇದ್ದವ್ರಿಗೆ ಲೋವರ್ ಬ್ಯಾಕ್ ಪೇಯ್ನ್ ಇದ್ದವ್ರಿಗೆ ಕಿಡ್ನಿ ಸಮಸ್ಯೆ ಇದ್ದವ್ರಿಗೆ ಮಲಬದ್ಧತೆ ಇದ್ದವ್ರಿಗೆ ಮತ್ತು ನೇರ ಮಾಡ್ತೀರಾ ಹಾಗೆ ಪೂರ್ತಿಯಾಗಿ ಮೊಣಕಾಲನ್ನು ಕೆಳಗೆ ತರ್ತೀರ ಚೆನ್ನಾಗಿ ಪ್ರೆಸ್ ಮಾಡಿ ಹೊಟ್ಟೆಯನ್ನು ಮತ್ತೆ ಮೇಲೆ ಬನ್ನಿ ಏಕೆಂದರೆ ಎಲ್ಲ ಅಂಗಾಂಗಗಳಲ್ಲಿ ರಿವರ್ಸ್ ಇದ್ದಾವೆ ಉಲ್ಟಾಗಿದ್ದಾವೆ ಹಾಗೆ ನೇರವಾಗಿ ಇಟ್ಕೊಳ್ತೀರ ಇನ್ನು ಶ್ವಾಸಕೋಶದಲ್ಲಿ ನಿಮಗೆ ಸಮಸ್ಯೆ ಇದೆ ಅಸ್ತಮ ಇದೆ ಬ್ರ್ಯಾಂಕಟಸ್ ಅಸ್ತಮ ಇದೆ ಅಂದರೆ ಬಾಯಿ ತೆಗೆದು ಜೋರಾಗಿ ಹೊರ ಹಾಕಿ ಈ ರೀತಿ ಕಪಾಲ ಭಾತಿಯನ್ನು ಮಾಡಿ ಹಾಗೆ ನಿಧಾನವಾಗಿ ಹಣೆಯನ್ನು ಚೆನ್ನಾಗಿ ತಿಕ್ಕಿ ನೋಡಿ ಹೇಗೆ ಬೆವರು ಬರ್ತಾ ಇದೆ ಅಂತ ಕಾಣಿಸ್ತಾ ಇರ್ಬೋದು ನಾನೇನು ಜಾಗಿಂಗ್ ಮಾಡಿಲ್ಲ ಜಂಪಿಂಗ್ ಮಾಡಲಿಲ್ಲ ಶಕೆ ಚೆನ್ನಾಗೆ ಶಕೆ ಇದೆ ಒಂದೇ ನಿಮಿಷ ನಮ್ಮ ಮೈಕ್ ಯಾಕೋ ನನ್ನ ಮಾತು ಕೇಳ್ತಾ ಇಲ್ಲ ಅದು ಶಿರ್ಸಾಸನ ಇದೆ ಉಲ್ಟ ನೇತಾಡ್ತಾ ಇದೆ ಸರಿಯಾಗಿರಪ್ಪ ನನ್ನ ಬಾಯಿ ಹತ್ರ ಅಂದರೆ ಅದು ಕೆಳಗೆ ಬಂದುಬಿಟ್ಟಿದೆ ನಾನು ಉಲ್ಟ ನೇತಾಡ್ತೀನಿ ಅಂತ ಎಸ್ ಆತ್ ಹೀಗೆ ಹೀಗಿರಬೇಕು ಅಭ್ಯಾಸಗಳು ಶಿರ್ಸಾಸನ ನೋಡಿ ಎಷ್ಟು ಚೆನ್ನಾಗಿ ಇದ್ದೀನಿ ಐ ಥಿಂಕ್ ನನ್ನ ಶೈನಿಂಗ್ ಬೆರಳಿನ ಶೈನಿಂಗ್ಗಳು ತಮಗೆ ಕಾಣಿಸ್ಬೋದು ಅಂತ ಹೇಗೆ ಮುಖದಲ್ಲಿ ಬೆನ್ನು ಹೊಟ್ಟೆ ಎದೆ ಭಾಗ ಕುತ್ತಿಗೆ ಭಾಗದಲ್ಲಿ ಹೇಗೆ ನೀರು ಇಳಿತಾ ಇದೆ ಅಂತ ನೀವು ನೋಡ್ಬೋದು ಬಹುಶಃ ಕಾಣುತ್ತೆ ಅಂತ ಅಂದ್ಕೊಡ್ತೀನಿ ಇದು ಆಸನಗಳ ರಾಜನ ತಾಕತ್ತು ಶಿರ್ಸಾಸನ ಎಂಥ ಶ್ರೇಷ್ಠ ಗೊತ್ತಾ ಇದು ಕೇವಲ ಫಿಸಿಕಲ್ ನಿಮಗೆ ಲಾಭವನ್ನು ತಂದುಕೊಡಲ್ಲ ನೆನ್ಪಿಟ್ಕೊಳ್ಳಿ ಏಕಾಗ್ರತೆ ಹೆಚ್ಚು ಮಾಡುತ್ತೆ ತಾಳ್ಮೆ ಜಾಸ್ತಿ ಮಾಡುತ್ತೆ ಹಾಗೆ ಕಾರ್ಯಕ್ಷಮತೆ ಹೆಚ್ಚು ಮಾಡುತ್ತೆ ಅಂದರೆ ಮಿಂಚಿನ ವೇಗದಲ್ಲಿ ಆಲೋಚನೆ ಮಾಡಿ ನೀವು ಕೆಲಸ ಮಾಡುವಂಥ ಬುದ್ಧಿವಂತಿಕೆ ತಿಳುವಳಿಕೆ ನಿಮಗೆ ಬರುತ್ತೆ ಹಾಗೆ ತುಂಬ ಚೆನ್ನಾಗಿ ನೆನ್ಪಿನ ಶಕ್ತಿ ಹೆಚ್ಚಾಗುತ್ತೆ ಓದೋ ಮಕ್ಕಳಿಗಂತೂ ಬಹಳ ಲಾಭದಾಯಕ ಬಹಳ ಲಾಭದಾಯಕ ನೆನ್ಪಿನ ಶಕ್ತಿ ಹೆಚ್ಚಾಗುತ್ತೆ ತಾಳ್ಮೆ ಕಾರ್ಯಕ್ಷಮತೆ ಹಾಗೆ ನೆನ್ಪಿನ ಶಕ್ತಿ ಇದು ಮುಖ್ಯ ಮುಖ್ಯವಾಗಿ ಬೇಕಾಗಿರೋದು ಓದ್ತಕ್ಕಂಥ ಹುಡುಗರು ಇರ್ಬೋದು ಅಥವಾ ಬಿಸ್ನೆಸ್ ಮಾಡ್ತಕ್ಕಂಥ ಯಾರೇ ಇರ್ಬೋದು ಅವರೆಲ್ಲರಿಗೂ ಬೇಕಾಗಿರೋದು ಇದು ಈ ಎಲ್ಲ ಸಿಗಬೇಕು ಅಂದರೆ ಮೆದುಳಲ್ಲಿ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆದರೆ ನೀವು ಯಾವತ್ತೂ ಜೀವನದಲ್ಲಿ ಸ್ಟ್ರೋಕೇ ಆಗೋಲ್ಲ ಜೀವನದಲ್ಲಿ ಯಾವತ್ತೂ ನಿಮಗೆ ಕುರುಡು ಕಣ್ಣು ಬರೋದಿಲ್ಲ ಅಂದರೆ ಗಣ್ಣು ಅಂತ ಬರ್ತಾರೆ ಅನೇಕ ಶಿಬಿರಕ್ಕೆ ನಾವು ಬರ್ತಾದಾಗ ಜನಗಳು ನೋಡ್ತಾ ಇರ್ತೀವಿ ಸಾಯಂಕಾಲ ಆರು ಗಂಟೆ ಆದಮೇಲೆ ಅವರು ಹೊರಗೆ ಅಭ್ಯಾಸಕ್ಕೆ ಬರೋಲ್ಲ ಸುಮ್ಮನೆ ಒಳಗೆ ಕುತ್ಕೊಂಡಿರ್ತಾರೆ ಯಾಕೆಂದರೆ ಸರ್ ಕಾಣಲ್ಲ ಸರ್ ಅಂತ ಕಷ್ಟಪಟ್ಟು ಓಡಾಡ್ತಿರ್ತಾರೆ ಗಣ್ಣು ಐ ಪ್ರಾಬ್ಲಮ್ಸ್ ಅನೇಕ ಜನರು ಮೆಸೇಜ್ ಮಾಡಿದ್ರಲ್ಲ ಕಣ್ಣಿನ ಸಮಸ್ಯೆ ಇದ್ದರೆ ಹೇಳಿ ಅಂತ ಕಣ್ಣಿನ ಸಮಸ್ಯೆಗೆ ಏನು ಮಾಡಬೇಕು ವಜ್ರಾಸನದಲ್ಲಿ ಕೂತ್ಕೊಂಡು ಮಂಡುಕಾಸನ ಸ್ಟೆಪ್ ಒನ್ ಸ್ಟೆಪ್ ಟು ಹೇಳ್ಕೊಟ್ಟಿದ್ದೀನಿ ಸರ್ವಾಂಗಾಸನ ಹಲಾಸನ ಮತ್ತು ಶಿರ್ಸಾಸನ ಶ್ರೇಷ್ಠವಾದ ಅಭ್ಯಾಸಗಳು ಕಣ್ಣಿನ ಸಮಸ್ಯೆಗೆ ಪ್ರಾಣಾಯಾಮದಲ್ಲಿ ಎಲ್ಲ ಪ್ರಾಣಾಯಾಮಗಳು ಕಣ್ಣಿನ ಸಮಸ್ಯೆ ಒಳ್ಳೆಯದು ಅದರಲ್ಲೂ ವಿಶೇಷವಾಗಿ ಕಪಾಲಭಾತಿ ನಾಡಿ ಶೋಧನ ಭ್ರಾಹ್ಮರಿ ಉಜ್ಜಾಯಿ ಓಂಕಾರ ಶ್ರೇಷ್ಠವಾದ ಅಭ್ಯಾಸಗಳು ಕಣ್ಣಿನ ಸಮಸ್ಯೆಗೆ ಹಾಗೆ ವಿಟಮಿನ್ ಸಿ ಇರತಕ್ಕಂಥ ಆಹಾರ ತಿನ್ನಬೇಕು ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಒಂದು ಎಪಿಸೋಡ್ ಮಾಡಿ ದಿನಕ್ಕೊಂದು ಆರೋಗ್ಯ ಸೂತ್ರದಲ್ಲಿ ಕಣ್ಣಿನ ದೋಷಕ್ಕೂ ನಾನು ತಿಳಿಸ್ಕೊಡುವಂಥ ಖಂಡಿತ ಕೆಲಸವನ್ನು ನಾನು ಮಾಡ್ತೀನಿ ಗಮನ ಕೊಡೋಣ ಶಿರ್ಸಾಸನ ಇಷ್ಟು ಲಾಭವನ್ನು ತಂದುಕೊಡುತ್ತೆ ಶಿರ್ಸಾಸನ ಕರಣ ದೋಷವನ್ನು ನಿವಾರಣೆ ಮಾಡುತ್ತೆ ಶಿರ್ಸಾಸನ ನಾಸಿಕ ದೋಷವನ್ನು ನಿವಾರಣೆ ಮಾಡುತ್ತೆ ಶಿರ್ಸಾಸನ ದೋಷವನ್ನು ನಿವಾರಣೆ ಮಾಡುತ್ತೆ ಶಿರ್ಸಾಸನ ಥೈರಾಯ್ಡ್ ಗ್ಲ್ಯಾಂಡನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಜೊತೆಗೆ ಮೆದುಳನ್ನು ಚೆನ್ನಾಗಿ ಪ್ರಫುಲ್ಲವಾಗಿ ಆ್ಯಕ್ಟಿವೇಟ್ ಮಾಡೋದ್ರಿಂದ ನಿಮ್ಮ ಜೀವನದಲ್ಲೇ ಯಾವುದೇ ಥರದ ಸಮಸ್ಯೆಗಳು ಇಲ್ದಂಗೆ ನೀವು ಬದುಕ್ತೀರ ಜಸ್ಟ್ ಬಾಡಿ ರಿವರ್ಸ್ ಮಾಡೋದು ಕೆಳಭಾಗದಲ್ಲಿರುವಂಥ ನೀರು ಉಲ್ಟಾದಾಗ ಹೇಗೆ ಈ ಭಾಗಕ್ಕೆ ಮತ್ತೆ ಬರುತ್ತೋ ಗುರುತ್ವಾಕರ್ಷಣ ಶಕ್ತಿ ಇರೋದರಿಂದ ಹಾಗೆ ದೇಹದ ಎಲ್ಲ ಭಾಗದ ರಕ್ತ ಮೆದುಳಿಗೆ ಈಸಿಯಾಗಿ ಸರಬರಾಜು ಮಾಡುವಂಥ ಯಾವ ಎಕ್ವಿಪ್ಮೆಂಟ್ ಇದೆ ರೀ ಈ ಭೂಮಿ ಮೇಲೆ ಏನಿದೆ ಏನೇನಿಲ್ಲ ಯೋಗಾಸನವನ್ನು ಯಾರಾದರೂ ಡಾಕ್ಟರ್ಸ್ಗಳು ಮತ್ತೆ ಮತ್ತೆ ಹೇಳ್ತೀನಿ ಹಾಗಾಗಿ ನಾವು ಶಿವಮೊಗ್ಗದಲ್ಲಿ ಈಗ ಆಲ್ರೆಡಿ ಒಂದು ಜಾಗ ತೊಗೊಂಡಿದ್ದೀವಿ ಇನ್ನೊಂದು ಪಾರ್ಟ್ ತಗೊಳ್ಳೋದಿದೆ ಅದಕ್ಕೆ ಅಡ್ವಾನ್ಸು ಪೇ ಮಾಡಿದ್ದೀವಿ ಲಾಕ್ಡೌನಲ್ಲಿ ಸುಮ್ಮನೆ ಕೂತಿದ್ದೀವಿ ಡಾಕ್ಟರ್ಗಳಿಗೆ ಟ್ರೈನಿಂಗ್ ಸೆಂಟರ್ ಓಪನ್ ಮಾಡ್ತಾ ಇದ್ವಿ ಹೋಮಿಯೋಪತಿ ಇರ್ಬೋದು ಅಲೋಪತಿ ಇರ್ಬೋದು ನ್ಯಾಚುರೋಪತಿ ಇರ್ಬೋದು ಅಥವಾ ಆಯುರ್ವೇದ ಅಪ್ಕಮಿಂಗ್ ಡಾಕ್ಟರ್ಸಿಗೆ ತ್ರೀ ಮಂತ್ಸ್ ಕೋರ್ಸ್ ಆ ಕೋರ್ಸ್ ಮುಗಿದ ಮೇಲೆ ಆ ಡಾಕ್ಟರ್ಗಳು ಸರ್ಟಿಫಿಕೇಟ್ ತೊಗೊಂಡೋಗಿ ಸಮಾಜದಲ್ಲಿ ಕೆಲಸ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಅಪ್ಕಮಿಂಗ್ ಡಾಕ್ಟರ್ಸ್ ಎಲ್ಲರೂ ಅನಂತಜಿಯ ಪ್ರತಿಬಿಂಬ ಆಗಿರಬೇಕು ಅದು ನೂರಲ್ಲ ಸಾವಿರ ಜನ ಡಯಾಬಿಟಿಸ್ ಬರಲಿ ಸಾವಿರ ಜನ ಥೈರಾಯ್ಡ್ ಪೇಷಂಟ್ ಬರಲಿ ಒಬೆಸಿಟಿ ಬರಲಿ ಅಸ್ತಮ ಬರಲಿ ಯಾರಾದರೂ ಬರಲಿ ಎಲ್ಲರೂ ಹುಡ್ಕೊಂಡು ನನ್ನ ಹತ್ರ ಬರೋದು ಸ್ವಾರ್ಥ 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 ಯಾರ ಹತ್ರನೂ ಹೋಗಬಾರ್ದು ಎಲ್ಲ ನನ್ನ ಹತ್ರ ಬಂದು ಕಲಿಬೇಕು ನಾನು ಏನು ಹೇಳ್ತೀರೋ ನಾನು ಕೊಟ್ಟು ಕಲಿಬೇಕು ಅಂದರೆ ಅದು ಸ್ವಾರ್ಥಿಗಳ ಲಕ್ಷಣ ನಂದಲ್ಲದ ಅಲ್ಲದ ವಿದ್ಯೆಗೆ ನನಗೆ ಆ ಕ್ರಿಯಾ ಸ್ವಾರ್ಥ ಇರಬೇಕು ಋಷಿ ಮಹರ್ಷಿಗಳು ಕೊಟ್ಟಂಥ ವಿದ್ಯೆನ ನಿಮಗ್ ಕೊಡೋಕ್ಕೆ ನಂದೇನು ದಾಸ ಎಂದು ಮಧ್ಯ ಹಲಗಾಡಿಸೋದು ಅವಶ್ಯಕತೆ ಇಲ್ಲ ಹಾಗೆ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ನಿಮ್ಮನ್ನು ಕೇಳಿದಲ್ಲಿ ಇನ್ಯಾರನ್ನು ಕೇಳಬೇಕು ನಿಮ್ಮನ್ನೇ ಕೇಳಬೇಕು ಕೇಳಿದಾಗ ನಿಮ್ಮ ಪುಣ್ಯ ಇದ್ದರೆ ನಮಗೆ ಕೊಡ್ತೀರಾ ನಿಮ್ಮ ಕರ್ಮ ಹರಿದಿಲ್ಲ ಶ್ರೇಷ್ಠವಾದ ಕೆಲಸಕ್ಕೆ ನಿಮ್ಮ ಹಣ ಸ ಸಂದಾಯ ಆಗಬಾರ್ದು ಅಲ್ಲಿ ನಿಮ್ಮ ಯಾವುದೇ ಥರದ ಶ್ರೇಷ್ಠವಾದ ಕೆಲಸಕ್ಕೆ ಉಪಯೋಗ ಆಗಬಾರ್ದು ಅಂತ ದೇವರ ಇಚ್ಛೆ ಇದ್ದರೆ ನಾನು ಯಾರ್ರೀ ಕಿತ್ಕೊಳ್ಳೋಕ್ಕೆ ಹುಟ್ಟಿಸಿದಾತನಿಗೆ ಅನ್ನ ಹಾಕೋದು ಗೊತ್ತಿಲ್ವಾ ಹುಟ್ಟಿಸಿದ ಆತನಿಗೆ ಯಾವ್ಯಾವ ಕೆಲಸವನ್ನು ಯಾರ್ಯಾರ ಕೈಲಿ ಮಾಡಿಸ್ಕೋಬೇಕು ಅಂತ ಅರ್ಹತೆ ದೇವರಿಗಿಲ್ವಾ ಯಾರ್ಯಾರ ಸಹಕಾರನೇ ಅಲ್ಲಿ ಬಂದು ಬೀಳಬೇಕು ಅಂತಕ್ಕಂಥ ತಿಳುವಳಿಕೆ ಭಗವಂತನಿಗಿಲ್ವಾ ನಾವೆಲ್ಲ ನೆಪ ಮಾತ್ರ ಕಣ್ರಿ ನೆಪ ಮಾತ್ರ ನಾನೊಂದು ಶ್ರೇಷ್ಠವಾದ ಕನಸನ್ನು ಇಟ್ಕೊಂಡಿದ್ದೀನಿ ನಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ ಯಾಕೆಂದರೆ ಅದನ್ನು ಹೇಳಿದೇ ಈ ಲೈವ್ ಪ್ರೋಗ್ರಾಮ್ ಮುಗಿಯೋದಿಲ್ಲ ಎಂಥ ಶ್ರೇಷ್ಠವಾದ ಕನಸು ಅಂದರೆ ಅಪ್ಕಮಿಂಗ್ ಡೇಸಲ್ಲಿ ಸಾವಿರ ಸಾವಿರ ಜನ ಯುವಕರು ಶ್ರೇಷ್ಠ ಶ್ರೇಷ್ಠವಾದ ಯುವಕರಾಗಿ ಹೊರಗೆ ಬರಬೇಕು ಜಸ್ಟ್ ಟ್ವೆಂಟಿ ಫೈವ್ ಇಯರ್ಸಲ್ಲಿ ಹೊರಗೆ ಬರಬೇಕು ಅಂತ ಗುರಿ ಇಟ್ಕೊಂಡಿದ್ದೀನಿ ಅದಕ್ಕಾಗಿ ಗುರುಕುಲ ಅದಕ್ಕಾಗಿ ನಮ್ಮದೇ ಹಾಸ್ಪಿಟಲ್ಲು ನಮ್ಮದೇ ಲ್ಯಾಬ್ಗಳು ಗರ್ಭ ಸಂಸ್ಕಾರ ಮಾಡೋದು ಹುಟ್ಟತಕ್ಕಂಥ ಮಕ್ಕಳು ಶ್ರೇಷ್ಠವಾದ ಮಕ್ಕಳು ಹುಟ್ಟೋ ರೀತಿ ಫಸ್ಟೇ ಗಂಡ ಹೆಂಡತಿಗೆ ಸಂಸ್ಕಾರ ಕೊಡೋದು ನಮ್ಮ ಹಾಸ್ಪಿಟಲಲ್ಲೇ ಅವರು ಹುಟ್ಟಬೇಕು ಹುಟ್ಟಿದ ಮೇಲೆ ಬಾಣಂತನ ನಮ್ಮಲ್ಲೇ ಆಗುತ್ತೆ ನಾಮಕರಣ ಆದಮೇಲೆ ಅವ್ರನ್ನ ಕಳಿಸ್ಕೊಡ್ತೀವಿ ಆ ನಂತರ ಮಕ್ಕಳು ಬೆಳೀತಾರೆ ಮತ್ತು ವಿದ್ಯಾಭ್ಯಾಸಕ್ಕೆ ನಮ್ಮ ಗುರುಕುಲಕ್ಕೆ ಬರ್ತಾರೆ ಯಾವ ಈ ದರಿದ್ರ ಈ ನೀಚ ಎಜುಕೇಶನ್ ಸಿಸ್ಟಮ್ ಅಲ್ಲ ನಮ್ಮ ಶ್ರೇಷ್ಠವಾದ ಎಜುಕೇಷನ್ ಸಿಸ್ಟಮ್ ಅರವತ್ನಾಲ್ಕು ವಿದ್ಯೆಗಳನ್ನು ಕಲಿಸುವಂಥ ಎಜುಕೇಷನ್ ಸಿಸ್ಟಮಲ್ಲಿ ಒಂದು ದೊಡ್ಡ ಗುರುಕುಲ ಸ್ಥಾಪನೆ ಮಾಡ್ತಾ ಇದ್ದೀವಿ ಊಟ ವಸತಿ ಜೊತೆಯಲ್ಲಿ ಐದು ಸಾವಿರ ಜನ ಮಕ್ಕಳು ಉಳ್ಕೊಂಡು ಶ್ರೇಷ್ಠವಾದಂಥ ಜ್ಞಾನವನ್ನು ಪಡ್ಕೊಂಡು ಪ್ರಪಂಚದಾದ್ಯಂತ ತಿರುಗಿ ಎಲ್ಲ ಕ್ಷೇತ್ರದಲ್ಲೂ ಅವರು ನೈಪುಣ್ಯತೆ ಇರಬೇಕು ಅವನು ಸಾಫ್ಟ್ವೇರ್ ಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ಅವನಿಗೆ ಜ್ಞಾನ ಇರಬೇಕು ಕೃಷಿ ಕ್ಷೇತ್ರ ಅಂದರೂ ಅವನಿಗೆ ಜ್ಞಾನ ಇರಬೇಕು ವಿದ್ಯಾ ಕ್ಷೇತ್ರಕ್ಕೆ ಕಾಲಿಡೋದಾದರೂ ಅವನಿಗೆ ಜ್ಞಾನ ತಿಳುವಳಿಕೆ ಇರಬೇಕು ಹಾಗೆ ರಾಜಕೀಯಕ್ಕೆ ಹೋಗೋಕ್ಕೂ ಒಬ್ಬ ಸನ್ಯಾಸಿ ಆಗಲಿಕ್ಕೂ ಅವನಿಗೆ ಎಲ್ಲ ಅರ್ಹ ಅರ್ಹತೆ ಯೋಗ್ಯತೆ ಇರಬೇಕು ಡ್ರೆಸ್ ಕೋಡ್ ಇದ್ರೆ ಆಗಲ್ಲ ಅರ್ಹತೆ ಯೋಗ್ಯತೆ ಇದ್ರೆ ಮಾತ್ರ ಡ್ರೆಸ್ ಕೋಡ್ ಹಾಕೋಬೇಕು ನನಗೆ ಯಾವ ಡ್ರೆಸ್ ಇದೆ ರೀ ಲಕ್ಷಗಟ್ಟಲೆ ಜನ ಜನ ಅಷ್ಟು ಪ್ರೀತಿ ಮಾಡ್ತಾರೆ ನಾನು ಮದುವೆ ಆಗಿದ್ದೀನಿ ಮಕ್ಕಳಿದ್ದಾರೆ ನನಗೆ ಯಾವ ಡ್ರೆಸ್ ಕೋಡಿದೆ ಸಾವಿರಾರು ಜನ ನನ್ನ ಕಾಲಿಗೆ ನಮಸ್ಕಾರ ಮಾಡಿದ್ದಾರೆ ಗೊಳೋ ಅಂತ ಹತ್ತಿದ್ದಾರೆ ಕೋಟಿಗಟ್ಟಲೆ ಹಣವನ್ನು ತಂದು ಕೊಟ್ಟಿದ್ದಾರೆ ಪ್ರೀತಿ ಕೊಟ್ಟಿದ್ದಾರೆ ಸ್ನೇಹ ಕೊಟ್ಟಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಜಡ್ಜಸ್ ಇರ್ಬೋದು ಲಾಯರ್ಸ್ ಇರ್ಬೋದು ರಾಜಕಾರಣಿಗಳಿರ್ಬೋದು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿರ್ಬೋದು ಎಲ್ಲ ಕ್ಷೇತ್ರದ ಅಧಿಕಾರಿಗಳು ಎಲ್ಲರೂ ನನಗೆ ಪ್ರೀತಿ ಕೊಟ್ಟಿದ್ದಾರಲ್ಲ ನನಗೆ ಯಾವ ಡ್ರೆಸ್ ಕೋಡಿದೆ ಯಾವ ಡ್ರೆಸ್ ಕೋಡ್ ಇಲ್ಲ ನನಗೆಲ್ಲ ಪ್ರೀತಿ ಕೊಟ್ಟಿರೋದು ನನಗೆಲ್ಲ ಅವ್ರ ಗೌರವ ಕೊಟ್ಟಿರೋದು ನನಗೆಲ್ಲ ಅವರ ಕಷ್ಟಪಟ್ಟು ದುಡ್ದಂಥ ನಾಲ್ಕು ಕಾಸು ಕೊಟ್ಟಿರೋದು ಸಹಕಾರ ಕೊಟ್ಟಿರೋದು ನನ್ನೊಳಗಿರ್ತಕ್ಕಂಥ ಜ್ಞಾನಕ್ಕೆ ಆ ಜ್ಞಾನ ಯಾರ್ದು ಎಲ್ಲ ನಮ್ಮ ಋಷಿ ಮಹರ್ಷಿಗಳದು ಎಲ್ಲ ನಮ್ಮ ಋಷಿ ಮಹರ್ಷಿಗಳದು ನಾವೆಲ್ಲರೂ ಆತ್ಮೀಯರ ಜ್ಞಾನವಂತರಾಗೋಣ ಜ್ಞಾನವನ್ನು ಪಡ್ಕೊಳ್ಳೋಣ ಪಡ್ಕೊಂಡು ಜ್ಞಾನವನ್ನು ಹಂಚ್ತಾ ಹೋಗೋಣ ಯಾಕೆ ಸಮಾಜ ಬದಲಾಗಲ್ಲ ಯಾಕೆ ಭಾರತ ಮತ್ತೆ ವಿಶ್ವಗುರು ಆಗೋಲ್ಲ ಖಂಡಿತ ಆಗುತ್ತೆ ಖಂಡಿತ ಆಗುತ್ತೆ ಅದನ್ನು ಯಾರೋ ಕೆಲವರು ಬೆರಳೆಣಿಕೆ ಜನ ಮಾಡಬೇಕು ಅನ್ನೋದು ದೊಡ್ಡ ಶತಮೂರ್ಖ ಕಳೆದ ಎಪ್ಪತ್ತು ವರ್ಷ ನಾವು ಹಿಂಗೆ ಕೂತ್ಕೊಂಡು ಕಾಲ ಕಳೆದು ಮಂಗ ಆಗಿದ್ದೀವಿ ಮತ್ತು ಎಪ್ಪತ್ತು ವರ್ಷ ಕೂತರು ಯಾರು ಮಾಡೋದಿಲ್ಲ ರೀ ನಾವು ನೀವು ಎದ್ದು ನಿಂತ್ಕೊಂಡು ಸಾರ್ವಜನಿಕರು ಮಾಡಿದರೆ ಬದಲಾಗುತ್ತೆ ಮುಂದಿನ ಯುವ ಪೀಳಿಗೆಯನ್ನು ತಿದ್ದಿ ತೀಡಿ ಸರಿಯಾಗಿ ಬೆಳೆಸಿದರೆ ಬದಲಾಗುತ್ತೆ ಇಂದಿನ ಯುವಕರೇ ಮುಂದಿನ ಪ್ರಜೆಗಳು ಅವರೇ ಡಾಕ್ಟರ್ಸು ಅವರೇ ಲಾಯರ್ಗಳು ಅವರೇ ಜಡ್ಜ್ಗಳು ಅವರೇ ಐ ಎ ಎಸ್ ಆಫೀಸರ್ ಅವರೇ ಐ ಪಿ ಎಸ್ ಆಫೀಸರ್ ಅವರೇ ಕೆ ಎಸ್ ಆಫೀಸರ್ಸ್ ಅವರೇ ಸ್ವಾಮೀಜಿಗಳು ಅವರೇ ಎಲ್ಲರೂ ಮುಂದಿನ ಪೀಳಿಗೆಯನ್ನು ತುಂಬ ಚೆನ್ನಾಗಿ ತಿದ್ದಿ ತೀಡಿ ಬೆಳೆಸೋಣ ಇದು ನನ್ನ ಹನ್ನೊಂದು ವರ್ಷದ ಕನಸು ಹನ್ನೊಂದು ವರ್ಷದ ಕನಸಿಗೆ ಇಡೀ ರಾಜ್ಯದಲ್ಲಿ ಹುಚ್ಚು ನಾಯಿ ಥರ ಅಲ್ದಾಡದೆ ತಿರುಗಾಡದೆ ಜಾಗ ಬೇಕು ನಾನು ಏನಾದರೂ ಒಂದು ಶ್ರೇಷ್ಠ ಕೆಲಸ ಮಾಡಬೇಕು ಅಂತ ಆದರೆ ಶಿವಮೊಗ್ಗದ ಜನ ನನಗೆಲ್ಲ ಪ್ರೀತಿಯನ್ನು ಕೊಟ್ಟರು ಹಣವನ್ನು ಕೊಟ್ಟರು ಸಹಕಾರವನ್ನು ಕೊಟ್ಟರು ಶಿವಮೊಗ್ಗದಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಸಣ್ಣವರು ದೊಡ್ಡವರು ಅಂದಂಗೆ ಎಲ್ಲರೂ ನನ್ನ ಕನಸುಗಳಿಗೆ ನೀರು ಗೊಬ್ಬರ ಹಾಕಿ ಬೆಳೆಸುವಂಥ ಕೆಲಸ ಮಾಡಿದರು ಅದಕ್ಕಾಗಿ ನಾನು ಶಿವಮೊಗ್ಗದಲ್ಲಿ ಉಳಿದೆ ಸಾಲದ್ದಕ್ಕೆ ಶೃಂಗೇರಿ ಶಾರದೆ ಅಂದರೆ ನನ್ನ ಆದ್ಯ ದೇವತೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಾನು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಬರೋದು ತಾಯಿ ಅಂತಲೇ ನಮಸ್ಕಾರ ಬರುತ್ತೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದರೂ ನಾನು ಮೊದಲು ನನ್ನ ಭಾವನೆ ಬರೋದು ಅಮ್ಮ ಯಾಕೆಂದರೆ ಶೃಂಗೇರಿ ಶಾರದೆಗಿಂತ ಬೇರೆ ನನಗೆ ಯಾರೂ ದೊಡ್ಡವರಿಲ್ಲ ನನಗೆ ಶೃಂಗೇರಿ ಶಾರದೇನೇ ಶ್ರೇಷ್ಠ ಮತ್ತೊಬ್ಬರಿಗೆ ಕಾಳಿನೇ ಶ್ರೇಷ್ಠ ಮತ್ತೊಬ್ಬರಿಗೆ ಇನ್ನೊಂದು ದೇವರೇ ಶ್ರೇಷ್ಠ ಆದರೆ ದೇವನೊಬ್ಬ ರೂಪನಾಮ ಹಲವು ನಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ ಯಾಕೆ ನಾನು ಈ ರೀತಿ ಹುಚ್ಚಿಡ್ಸ್ಕೊಂಡಿದ್ದೀನಿ ನನ್ನ ಹತ್ರ ಯಾವುದೋ ಒಂದು ಕಾರಣಕ್ಕೆ ಬಂದವರು ಅವ್ರು ಯಾಕೆ ಈ ಲೆವೆಲಲ್ಲಿ ಹುಚ್ಚಿಡ್ಸ್ಕೊಂಡು ನನ್ನ ಜೊತೆ ಹುಚ್ಚು ಥರ ನನ್ನ ಹಿಂದಿಂದ ಬಂದು ಕೆಲಸ ಮಾಡ್ತಾರೆ ಅಂದರೆ ನನ್ನಲ್ಲಿರ್ತಕ್ಕಂಥ ತುಡಿತ ನನ್ನಲ್ಲಿರ್ತಕ್ಕಂಥ ಉದಾತ್ತವಾದ ಧ್ಯೇಯ ಉದ್ದೇಶ ಹಾಗೆ ತುಂಬ ದೂರದೃಷ್ಟಿ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇರೋದು ಅದಕ್ಕೆ ಮತ್ತೊಂದು ಆಯಾಮದಲ್ಲಿ ನಮ್ಮ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಾಕ್ಷರಿಯವರು ಅವರ ಪ್ರೀತಿ ಅವರ ಸಹಕಾರ ಅವರ ಸಮಾಜಮುಖಿಯ ಕೆಲಸ ನನ್ನನ್ನು ಉಪಯೋಗ ಮಾಡಿಕೊಂಡು ಅವರು ಏನು ಜನಗಳಿಗೆ ಮಾಡಿದ್ರು ಆ ಜನಗಳು ನನಗೆ ಕೊಟ್ಟಂಥ ಪ್ರೀತಿ ಅದಕ್ಕೆಲ್ಲದಕ್ಕೂ ಕಾರಣೀಕರ್ತ ಷಡಾಕ್ಷರಿ ಆ್ಯಂಡ್ ಟೀಮ್ ಆ ಪುಣ್ಯಾತ್ಮನಿಗೆ ಅದಕ್ಕೆ ನಾನು ಅಷ್ಟು ಪ್ರೀತಿಯಿಂದ ಗೌರವ ಕೊಡ್ತೀನಿ ಯಾಕೆಂದರೆ ಇಷ್ಟೆಲ್ಲ ಕನಸನ್ನು ಹೊತ್ಕೊಂಡು ನಾನು ಬೆಳೆಸ್ಲಿಕ್ಕೆ ಓಡಾಡ್ತಿದ್ದೆ ಅದಕ್ಕೊಂದು ನೆಲೆಯನ್ನು ಕೊಟ್ಟವ್ರು ಅವರು ಇನ್ನು ಈಶ್ವರಪ್ಪ ಅವ್ರ ಬಗ್ಗೆ ನಾನು ಏನೂ ಹೇಳಂಗೆ ಇಲ್ಲ ಯಾಕೆಂದರೆ ಈಶ್ವರಪ್ಪ ಅವರು ಅಷ್ಟು ಪ್ರೀತಿಯನ್ನು ಕೊಟ್ಟಿದ್ದಾರೆ ಸಹಕಾರವನ್ನು ಕೊಟ್ಟಿದ್ದಾರೆ ಮುಂದು ಕೊಡ್ತಾ ಇದ್ದಾರೆ ಒಂಥರ ನಮ್ಮ ಮನೆಯ ಒಂದು ಸದಸ್ಯನ ಥರ ಇದ್ದಾರೆ ಈಶ್ವರಪ್ಪ ಅವ್ರ ಮಗ ಅವ್ರ ಮನೆಯವರು ಅವರು ಕೂಡ ಹಾಗೆ ನಮ್ಮ ರಾಗಣ್ಣವರು ಅವರು ಕೂಡ ಅನೇಕ ಆಯಾಮದಲ್ಲಿ ನಾನು ಬ ಕರೆದಾಗ ಪ್ರೀತಿಯಿಂದ ಬಂದಿದ್ದಾರೆ ನಮ್ಮ ಎಕ್ಸ್ ಎಮ್ ಎಲ್ ಎ ಪ್ರಸನ್ನ ಕುಮಾರ್ ಅವರು ಅವರು ಕೂಡ ನನಗೆ ಅನೇಕ ರೀತಿಯ ಬಹಳ ಪ್ರೀತಿಯಿಂದ ಸೂಡಾದಲ್ಲಿ ಒಂದು ಸೈಟ್ ತೊಗೊಳ್ಳಿ ನಾವು ಕೊಡ್ತೀವಿ ನಾನು ದುಡ್ಡನ್ನು ಕೊಡ್ತೀನಿ ಒಂದು ಹದಿನೈದು ಲಕ್ಷ ರೂಪಾಯಿ ನೀವೊಂದು ಒಳ್ಳೆಯ ಸ್ಥಾನವನ್ನು ಮಾಡಬೇಕು ಇಲ್ಲೊಂದು ಕೇ ಕೇಂದ್ರ ಬಿಂದು ಆಗಬೇಕು ಅಂದರು ವಿಶೇಷವಾಗಿ ಡಿ ಎಸ್ ಮೂರ್ತಿಯವರು ಮತ್ತು ಈಶ್ವರಪ್ಪ ಅವರು ಇವರೆಲ್ಲರ ಸಹಕಾರ ಪ್ರೀತಿ ಇಲ್ಲಾಂದರೆ ನಾನು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಆದ ಎಲ್ಲರೂ ಹೇಳಿದರು ಎಲ್ಲರೂ ಜ್ಞಾನ ತೊಗೊಂಡು ತೊಗೊಂಡು ಬೆಂಗ್ಳೂರು ಹೋಗಿ ಕುತ್ಕೊಳ್ತಾರೆ ನಾವೆಲ್ಲ ಬೆಂಗಳೂರು ಬರೋಕ್ಕಲ್ಲ ಅಟ್ಲೀಸ್ಟ್ ಶಿವಮೊಗ್ಗದಲ್ಲಿದ್ದರೆ ಎಲ್ಲರೂ ಶಿವಮೊಗ್ಗಕ್ಕೆ ಬರೋಂಗಾಗಲಿ ಇದೊಂದು ಒಳ್ಳೆ ಆಗಿ ಬೆಳೀಲಿ ಅಂತಕೊಂಡ್ರು ಶೃಂಗೇರಿ ಶಾರದೆ ತುಂಗಾ ನದಿಯ ತೀರದಲ್ಲೇ ಎರಡು ಎಕರೆ ಜಾಗ ಕೊಟ್ಲು ಆ ಜಾಗ ತಗೊಂಡು ಇನ್ನೂ ಅನೇಕ ನೂರಾರು ಎಕರೆ ಜಮೀನು ತೊಗೊಳ್ತಾ ಇದೀವಿ ಅಲ್ಲಿ ಅಕ್ಕಪಕ್ಕದಲ್ಲಿ ತೊಗೊಂಡು ಶ್ರೇಷ್ಠವಾದ ಕೆಲಸ ಮಾಡೋಣ ಬದುಕಿದರೆ ಹೀಗೆ ಬದುಕಬೇಕಪ್ಪ ಅಂತ ನಮ್ಮನ್ನು ನೆನೆಸ್ಬೇಕು ಆ ರೀತಿ ಶ್ರೇಷ್ಠವಾಗಿ ನಮ್ಮ ಜೀವನನ ಕಟ್ಕೊಳ್ಳೋಣ ಆ ಜೀವನವನ್ನು ಅಷ್ಟು ಶ್ರೇಷ್ಠವಾಗಿ ಕಟ್ಕೊಳ್ಳಿಕ್ಕೆ ಇಂಚಿಂಚಲ್ಲೂ ಸಣ್ಣ 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 ಸಣ್ಣದಾಗಿ ನಮಗೆ ಸಹಕಾರ ಜ್ಞಾನ ತಿಳುವಳಿಕೆ ಕೊಡೋದು ಅಷ್ಟಾಂಗ ಯೋಗ ಅಷ್ಟಾಂಗ ಯೋಗ ಅಷ್ಟಾಂಗ ಯೋಗ ಈ ಅಷ್ಟಾಂಗ ಯೋಗವನ್ನು ನೀವೆಲ್ಲರೂ ಕಲ್ತ್ಕೊಳ್ಳಿ ಅಡಾಪ್ಟ್ ಮಾಡ್ಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಇಷ್ಟು ಹೇಳ್ತಾ ಇವತ್ತಿನ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಏನಾದರೂ ಅನುಮಾನಗಳಿದ್ದರೆ ಗೊಂದಲಗಳಿದ್ದರೆ ಪ್ರಶ್ನೆಗಳಿದ್ದರೆ ದಯವಿಟ್ಟು ಫೋನ್ ಮಾಡಬೇಡಿ ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಸಿಕ್ಸ್ ಡಬಲ್ ಟು ಸಿಕ್ಸ್ ಸೆವೆನ್ ಈ ನಂಬರಿಗೆ ವಾಟ್ಸಪ್ ಮಾಡಿ ಹಾಗೆ ಇವತ್ತು ಸರಿಯಾಗಿ ಹತ್ತುವರೆಯಿಂದ ಹನ್ನೊಂದುವರೆವರೆಗೂ ಮತ್ತೆ ಫೇಸ್ಬುಕ್ ಲೈವಿಗೆ ಬರ್ತಾ ಯಥಾ ಪ್ರಕಾರ ನಿನ್ನೆ ಹೇಗೆ ಎಂಬತ್ತೆಂಬತ್ತೈದು ಸಾವಿರ ಜನ ವಾಚ್ ಮಾಡಿದರು ಇವತ್ತು ಹಾಗೆ ಲಕ್ಷಗಟ್ಟಲೆ ಜನ ವಾಚ್ ಮಾಡಿ ಅದರ ಲಾಭ ತಗೊಳ್ಳಿ ತಗೊಂಡು ಸ್ವಾರ್ಥ ವ್ಯಕ್ತಿಗಳಾಗಬೇಡಿ ಎಲ್ಲರಿಗೂ ಲಾಭವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಭಗವಂತ ನಮ್ಮೆಲ್ಲರಿಗೂ ತಾಳ್ಮೆ ವಿವೇಕ ಜ್ಞಾನ ಭಕ್ತಿಯನ್ನು ಕೊಟ್ಟು ಕಾಪಾಡಲಿ ನಮಸ್ಕಾರ ಶುಭ ದಿನ ಧನ್ಯವಾದ